कस्तूरी तिलकम् ललाटपटले वक्षस्थले कौस्तुभम् नासाग्रे नवमौक्तिकम् करतले वेणुः करे कंकणम् सर्वांगे हरिचंदनम् सुललितम् कंठे च मुक्तावली गोपस्त्री परिवेष्टितो विजयते गोपाल चूडामणिः वंशी विभूषितकरान्नवनीरदाभात् पीताम्बरादनुरुणबिम्बफलाधरोष्टात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने ओम नारायण ಅನಿರುದ್ಧನನ್ನು ಚಿತ್ರಲೇಖ ಎಂಬ ಮಂತ್ರಿ ಮಗಳು ಇದ್ದಳು. ಯಾರು? ಬಾಣಾಸುರನ ಮಂತ್ರಿ. ಮಂತ್ರಿ ಮಗಳು ಚಿತ್ರಲೇಖ, ಚಿತ್ರರೇಖ. ಚಿತ್ರರೇಖ ಇವಳಿಗೆ ಯಾರು? ಉಷಾಕಿ ಮಿತ್ರ. ಅದರಿಂದ ಈ ಸ್ನೇಹಿತಳು. ಅವಳು ನೋಡಿ ಕೇಳಿದ್ದಾರೆ, ಏನಾಯಿತು ನಿನಗೆ, ಹೇಗೆ ಈಗ ಏಕೆ ಚಿಂತಾಮಗ್ನ? ಅವರು ಹೇಳಿದ್ದಾರೆ, ಹೀಗೆ ಇದ್ದಾನೆ, ಕನಸಿನಲ್ಲಿ ಕಂಡು ಬಂದ ಆಯಿತು ಎಂದು ಆ ಚಿತ್ರಗಳೆಲ್ಲ ಬರೆದಾಗ ಅನಿರುದ್ಧನ ಚಿತ್ರ ಬಂದಾಗ, ಓ ಇವನೇ ನನಗೆ ಕನಸಿನಲ್ಲಿ ಬಂದು ಆಯಿತು, ನೀನೇನು ಚಿಂತೆ ಮಾಡಬೇಡ, ನಾನೇ ಅವರನ್ನು ಕರ್ಕೊಂಡು ನೋಡಿ, ಇದು ವಿಚಿತ್ರ ನೋಡಿ, ಇವರಿಗೆ ಅವರ ಮೇಲೆ ಪ್ರೀತಿ ಇದ್ದರೆ ಶ್ರೀಕೃಷ್ಣನನ್ನೇ ಕೇಳಬಹುದು, ಇವರು ಅಪ್ಪನನ್ನು ಕೇಳಬಹುದು, ಹೋಗಿ ಮದುವೆ ಮಾಡಿಕೊಳ್ಳಬಹುದು. ಇದೇನು ಪದ್ಧತಿ? ಹೋಗಿ ಆ ಚಿತ್ರರೇಖ ಹೋಗಿ ಮಲ್ಕೊಂಡಿರುವವನನ್ನು ತನ್ನ ಯೋಗಶಕ್ತಿಯಿಂದ ಅವರನ್ನು ಹಾಗೆ ಹಾಸಿಗೆ ಅದರ ಸಮೇತವಾಗಿ ಇಲ್ಲಿ ತಂದಿಟ್ಟರು. ಇಲ್ಲಿ ತಂದಿಟ್ಟರೆ ಏನು, ಈಗ ಮನೆಯಲ್ಲೇ ಇವರ ಜೊತೆಗೆ ಇರುತ್ತಿದ್ದರು ಇವರ ಅರಮನೆಯಲ್ಲಿ. ಇದು ಬಾಣಾಸುರನಿಗೆ ಗೊತ್ತಾಯಿತು, ಇದು ಪರಪುರುಷನನ್ನು ತನ್ನ ಮನೆಯಲ್ಲಿ ಇಟ್ಕೊಂಡುವುದು ಇದೆಲ್ಲ ಇದು ಅನಾಚಾರ ಆಗಿಬಿಟ್ಟಿತು. ಇದರಿಂದ ಕನ್ಯಾ ದೂಷಣಂ ಅಂದರೆ ಒಂದು ಪಾಪ. ಕನ್ಯಾ ಪತಿತಲಾಗಿದ್ದರು. ಕನ್ಯಾದೂಷಣಂ ಪುಂಬಿರ್ ದುಷ್ಪ್ರೇಕ್ಷಾಯಾಹ ನ ವಿದ್ಮಹೆ. ಇಂಥದ್ದು ನಾವು ಎಲ್ಲಿ ನೋಡಲಿಲ್ಲ, ಇದು ಏನು, ಇದು ಅಪವಿತ್ರ ಆಗಿಬಿಟ್ಟಳು ಎಂದು. ತತಪ್ರವ್ಯತಿತೋ ಬಾಣೋ ದುಹಿತಶ್ರುತ ದೂಷಣ. ಇಲ್ಲಿ ನೋಡಿ, ತನ್ನ ಕನ್ಯಾ ಅಪವಿತ್ರವಾದಳು, ತನ್ನ ಮಗಳು ಎಂದು ಸರಿಯಾಗಿದೆ, ಅದು ಒಪ್ಕೊಳ್ತೀವಿ. ಆದರೆ ತಪ್ಪು ಯಾರದು, ಶಿಕ್ಷೆ ಯಾರಿಗೆ ಕೊಡಬೇಕು ಯೋಚನೆ ಮಾಡಬೇಕೆ? ಮಾಡಿದ್ದು ತನ್ನ ಮಗಳು. ತನ್ನ ಮಗಳನ್ನು ಬೈದು ಅವರಿಗೆ ಹೇಳಿಬಿಟ್ಟು, ನೀವು ಹೋಗಪ್ಪ, ನಿಮ್ಮ ಅಮ್ಮ ಅಪ್ಪ ಕಡೆಗೆ ಹೋಗು, ಬೇಕಾದರೆ ನಾವು ಬಂದು ಮಾತಾಡ್ತೀವಿ ಅಂತ. ಏನಿಲ್ಲ, ಇವನ ಮೇಲೆ ಯುದ್ಧಕ್ಕೆ ಬಂದುಬಿಟ್ಟರು. ಯಾವುದು, ಇವರೇನು ತಪ್ಪು ಮಾಡಿದ್ದನಂತೆ? ಅನಿರುದ್ಧ ತಪ್ಪು ಮಾಡಿದ್ದನ ನೋಡಿ, ಅನಿರುದ್ಧನ ತಪ್ಪಾಗಬಹುದಾ? ಇವಳೇ ನಿಜವಾಗಿ ತಪ್ಪು ಮಾಡಿದ್ದು, ಇವರು ಅವರಿಗೆ ಅನ್ಯಾಯ ಮಾಡಿದ್ದಾರೆ. ಮನೆಯಲ್ಲಿರುವವನು ಮಲ್ಕೊಂಡವನನ್ನು ಗೊತ್ತಿಲ್ಲದೆ ಅವನ ತಂದು ಇಲ್ಲಿ ಬಿಟ್ಟರು. ಏನಾದರೂ ಅರ್ಥ ಇದೆ ನೋಡಿ. ತಂ ತಥಾ ಯದು ವೀರೇಣ ಭುಜ್ಯಮಾನಾಂ ಹತವ್ರತಂ ಹೇತುಭಿರ್ಲಕ್ಷಯಾನ್ ಚಕ್ರೂರಪ್ಪ ಆಪ್ರೀತಾಂ ದುರ್ವಚ್ಛದೈ ಭಟ ಆವೇದಯಾನ್ ಚಕ್ರೂ ರಾಜಂಸ್ತೇ ದುಹಿತುರ್ವಯಂ ವಿಚೇಷ್ಟಿತನ್ ಲಕ್ಷಯಾಮಃ ಕನ್ಯಾಯಾಃ ಕುಲದೂಷಣಂ ಅನಪಾಯಿಭಿರಸ್ಮಾಭಿರ್ಗುಪ್ತಾಯಾಶ್ಚ ಗೃಹೇ ಪ್ರಭೋ ಕನ್ಯಾಯಾ ದೂಷಣಂ ಪುಂಭಿರ್ ದುಷ್ಪ್ರೇಕ್ಷಾಯಾಹ ನ ವಿದ್ಮಹೇ ತತಪ್ರವ್ಯಥಿತೋ ಬಾಣಃ. ಬಾಣನಿಗೆ ಮನಸ್ಸು ವಿಚಲಿತವಾಯಿತು. ಅಯ್ಯಯ್ಯೋ, ಏನಾಗ್ತಾ ಇದೆ ಭಯಂಕರ, ನನ್ನ ಅರಮನೆಯಲ್ಲೇ. ದುಹಿತಶ್ರುತ ದೂಷಣ ತ್ವರಿತ ಕನ್ಯಕಾಗಾರಂ ಪ್ರಾಪ್ತೋದ್ರಾಕ್ಷೀತು ಯದೂದ್ವಹಂ. ಇವರು ಸೇವಕರು ಹೋಗಿ ಹೇಳಿದ್ದಾರೆ, ಈಗ ಕನ್ಯಾ ಏನೋ ಇಂಥದ್ದು ಮಾಡ್ತಾ ಇದ್ದಾಳೆ. ಗೊತ್ತಾದರೆ ಅವರ ಬಾಣಾಸುರ ತನ್ನ ಅರಮನೆಗೆ ಬಂದು ತನ್ನ ಮಗಳನ್ನು ನೋಡಿದರೆ ಆ ಅನಿರುದ್ಧ ಅಲ್ಲಿ ಕುಳಿತುಕೊಂಡು ಜೂಜು ಆಟ ಆಡ್ತಾ ಇದ್ದಾನೆ. ಪ್ರಾಪ್ತೋ ಅದ್ರಾಕ್ಷೇತು ಯದೂದ್ವಹಂ ಕಾಮಾತ್ಮಜಂ ತಂ ಭುವನೈಕ ಸುಂದರಂ ಶ್ಯಾಮಂ ಪಿಶಂಗಾಂ ಬರಮಂ ಭುಜಕ್ಷಣಂ. ಇವನು ಪ್ರದ್ಯುಮ್ನ ಕಾಮದೇವನ ಅವತಾರ, ಇವರಪ್ಪ.
ಅನಿರುದ್ಧನ ಅಪ್ಪ ಪ್ರದ್ಯುಮ್ನ, ಅವನಪ್ಪ ಶ್ರೀಕೃಷ್ಣ ಅಲ್ಲವೇ. ಆದ್ದರಿಂದ ತನ್ನ ಕಾಮದೇವನ ಮಗ ಅನಿರುದ್ಧ ಆಗುವುದರಿಂದ ಇರುವಾಗ ಸುಂದರವಾಗೇ ಇರುತ್ತಾನೆ, ಅದೇ ವರ್ಣನ ಮಾಡ್ತಾ ಇದ್ದಾರೆ. ಶ್ಯಾಮಂ ಪಿಶಂಗ ಪಿಶಂಗಾಂಬ ರಮಂಭುಜಕ್ಷಣಂ ಬೃಹದ್ಭುಜಂ ಕುಂಡಲ ಕುಂತಲ ತ್ವಿಷ ಸ್ಮಿತಾವಲೋಕೇನ ಚ ಮಂಡಿತಾನನು. ಅವರು ಕೂದಲು ಹೇಗಿದೆ, ಮುಖ ಹೇಗಿದೆ, ಕಣ್ಣುಗಳು ಹೇಗಿದೆ ಎಲ್ಲ ವರ್ಣನ ಮಾಡ್ತಾ ಇದೆ. ದಿವ್ಯಂತಮಕ್ಷೈ ಪ್ರಿಯಾಂಬಿನು ನೃಮ್ಣಯ ತದಂಗ ಸಂಗ ಸ್ತನ ಕುಂಕುಮಸ್ರಜಂ ಬಾಹ್ವೋರ್ದಧಾನಂ ಮಧುಮಲ್ಲಿಕಾಶ್ರಿತಾಂ ತಸ್ಯಾಗ್ರ ಆಸೀನಮವೇಕ್ಷ ವಿಸ್ಮಿತಃ. ಈ ತನ್ನ ಮಗಳು ಇಲ್ಲಿ ಅವನು ಎದುರಾಗಿ ಅಲ್ಲಿ ಮಧ್ಯದಲ್ಲಿ ಟೇಬಲ್ ಇಟ್ಟು ಆಟ ಆಡ್ತಾ ಇದ್ದಾರೆ, ಜೂಜು ಆಟ. ಸತಂ ಪ್ರವಿಷ್ಟಂ ವೃತಮಾತತಾಯಿಭಿರ್ ಭಟೈರನೇಕ ಇರವಲೋಕ್ಯ ಮಾಧವಹನ್ ಉದ್ಯಮ್ಯ ಮೌರ್ವಂ ಪರಿಗಂ ವ್ಯವಸ್ಥಿತೋ ಯಥಾಂತಕೋ ದಂಡದ ರೋಜಿಗಂಸಯ. ಅಷ್ಟರಲ್ಲೇ ಇನ್ನೇನಿದೀಗ ಸೈನಿಕರು ಬಂದರು. ಸೈನಿಕರು ಬಂದು ಅಸ್ತ್ರಗಳನ್ನು ತಗೊಂಡು ಇವರ ಮೇಲೆ ದಾಳಿಗೆ ಬಂದರು. ನೋಡಿ, ಈಗ ಇಲ್ಲಿ ಎಲ್ಲ ಕಡೆ ಕಂಡು ಬರ್ತಾ ಇದೆ ಧರ್ಮಾಧರ್ಮಗಳು ನೋಡಬೇಕು. ತಪ್ಪು ಎಲ್ಲಿ ಯಾರಿದೆ ಅದು ನೋಡಬೇಕು. ತಪ್ಪು ಉಷಾ ಮಾಡಿದ್ದು ತಪ್ಪು, ತನ್ನ ಮಗಳು. ಅದರಿಂದ ಅವರಿಗೆ ಹೇಳಬೇಕು, ನೋಡು ನಮ್ಮ ಉಷಾ ತಪ್ಪು ಮಾಡಿದ್ದಾಳೆ, ಈಗ ನೀವು ಹೋಗಬಹುದು ಎಂದು ಹೇಳಿದ್ದರೆ ಅವರು ಹೋಗದಿದ್ದರೆ ಆವಾಗ ಯುದ್ಧಕ್ಕೆ ಬರಬಹುದು. ಸುಮ್ಮನೆ ಅವನು ಹೋಗಿ ದಾಳಿ ಮಾಡುವುದು, ಅವರೇನು ಅವರು ತಪ್ಪು ಮಾಡಿದನಂತೆ. ನೋಡಿ ಏನಾದರೂ ವಿಚಿತ್ರ ಇದೆ. ಸತಂ ಪ್ರವಿಷ್ಟಂ ವೃತತಾಯಿ ವೃತಮಾತತಾಯಿ ಬಿಹಿ ಭಟೈರನೇಕ ಇರವಲೋಕ್ಯ ಮಾಧವ. ವ್ಯಾಖ್ಯಾನಕಾರರು ಏನು ಹೇಳಲ್ಲ, ಸುಮ್ಮನೆ ಇವರು ದಾಳಿ ಮಾಡಿದ್ದಾರೆ ಯುದ್ಧಕ್ಕೆ ಹೋದರೆ ಇಷ್ಟೇ ಹೇಳಿಬಿಡ್ತಾರೆ. ಬರೀ ಇಲ್ಲಿ ಯಾರು ಧರ್ಮಾಧರ್ಮ ಯಾರದು ಆ ಯೋಚನೆ ಇಲ್ಲ. ಸತಂ ಪ್ರವಿಷ್ಟಂ ವೃತಮಾತತ ಯಭಿರ್ಭಟಾನಿ ಭಟೈರನೇಕೈ ಅವಲೋಕ್ಯ ಮಾಧವ. ಅದರಿಂದ ಈ ಆಯುಧಗಳನ್ನು ಹಿಡ್ಕೊಂಡು ಸೈನಿಕರು ಈ ಅನಿರುದ್ಧನ ಮೇಲೆ ದಾಳಿಗೆ ಬಂದರು. ಆವಾಗ ಅವನು ಪರಾಕ್ರಮಿ, ಸುಮ್ಮನೆ ಇರ್ತಾನ, ತನ್ನ ಅಸ್ತ್ರಗಳನ್ನು ಹಿಡ್ಕೊಂಡು ಉದ್ಯಮ್ಯ ಮೌರ್ವಂ ಪರಿಗಂ ವ್ಯವಸ್ಥಿತೋ ತನ್ನ ಧನುರ್ಬಾಣಗಳನ್ನು ತಗೊಂಡು ಅವರ ಮೇಲಕ್ಕೆ ಯುದ್ಧಕ್ಕೆ ಹೋದ. ಯಥಾಂತಕೋ ದಂಡದ ರೋಜಿಗಂಸಯ. ಯಮರಾಜನ ಹಾಗೆ ಬಂದಿರುವ ಸೈನಿಕರನ್ನು ಒಬ್ಬೊಬ್ಬರನ್ನು ಸಾಯಿಸ್ತಾ ಇದ್ದಾನೆ. ಇನ್ನೇನು, ಎಲ್ಲರೂ ಬಿದ್ದು ಹೋಗ್ತಾ ಇದ್ದಾರೆ. ಜಿಗೃಕ್ಷಯಾತಾನ್ ಪರಿತಪ್ರ ಸರ್ಪತಃನ್ ಶುನೋ ಯಥಾ ಸೂಕರ ಯೂತಪೋಹನತ್. ಅವನನ್ನು ಹಿಡ್ಕೊಳ್ಳುವುದಕ್ಕೆ ಬಂದಿರುವ ಅವರನ್ನು ನಿಜವಾಗಿ ಅವನನ್ನು ತಂದು ನಿದ್ದೆ ಹೋಗಿರುವವರನ್ನು ತರುವುದು ಅದೊಂದು ತಪ್ಪು. ಬಂದು ಇಲ್ಲಿ ಅರಮನೆಯಲ್ಲಿ ಅವರನ್ನು ಬಂದಿ ಮಾಡುವುದು, ಬಂದಿ ಅಂದರೆ ಜೈಲಿನಲ್ಲಿ ಸೆರೆಮನೆಯಲ್ಲಿ ಹಾಕುವುದು, ಇದು ಎರಡನೇ ತಪ್ಪು. ಮೂರನೆಯದು ಬಂದು ಇವರ ಮೇಲೆ ದಾಳಿ ಮಾಡುವುದು. ಅದು ನೋಡಿ, ಯಥಾಂತಕೋ ದಂಡದ ರೋಜ್ ಗಂಸಯ. ಈ ಎಲ್ಲ ಶಿಕ್ಷೆ ಎಲ್ಲ ಅವಳಿಗೆ ಕೊಡಬೇಕು. ಆ ಮಗಳು ಉಷಾ ಇದ್ದಾಳೆ ನೋಡು, ಅದು ಅವಳು ತಪ್ಪು. ಎಲ್ಲರಿಗಿಂತ ಅಪರಾಧಿ ಅವಳು, ಅಪರಾಧಿನಿ. ಶಿಕ್ಷೆ ಎಲ್ಲ ಅವಳಿಗೆ ಹೋಗಬೇಕು. ಅಲ್ಲ, ಅವಳು ಏನು ಹೇಳ್ತಾ ಇಲ್ಲ, ಇವರ ಮೇಲೆ ದಾಳಿ ಮಾಡ್ತಾ ಇದ್ದ. ನೋಡಿ ಹೇಗಿರುತ್ತದೆ. ಬಲಪರಾಕ್ರಮವಿರುವವರು ಇನ್ನೊಬ್ಬರು ಕಂಡು ಬಂದರೆ ಸಾಕು, ತಪ್ಪು ನಮ್ಮದೇ ಇರಲಿ ಅವರನ್ನು ಬೈಯುತ್ತಾರೆ ಅಲ್ಲವೇ. ತಪ್ಪು ನಮ್ಮವರು ಮಾಡ್ತಾರೆ, ಅವರನ್ನು ಬೈಯುತ್ತಾರೆ. ಓ ಅವರಿಗೆ ಮಾಡಿದ, ಅವರಿಗೆ ಮಾಡಿದ, ಅವರಿಗೆ ಅವರನ್ನು ಕರೆದಿದ್ದು ಇವರು, ಏಕೆ ಕರೆದಿ ಎಂದು ಇವನ್ನೇ ಹೇಳಬೇಕು. ಅವರು ಬಂದಿದ್ದಕ್ಕೆ ಓಕೆ, ಬಂದಿದ್ದೀರಿ, ಕರೆದಿದ್ದರು, ತಪ್ಪಾಯಿತು, ಈಗ ನೀವು ದಯವಿಟ್ಟು ಹೋಗಿ ಎಂದು ಹೋಗ್ತಾನೆ, ಅಷ್ಟೇ ಮುಗಿಯುತ್ತದೆ. ಅಲ್ಲ, ನೀವೇಕೆ ಬಂದಿದ್ದಿ, ಅವ್ರನ್ನ ಮೇಲೆ ದಾಳಿ ಮಾಡುವುದು, ಅವ್ರನ್ನ ಹೊಡೆಯುವುದು, ಅವರನ್ನು ಪಾಪಾತ್ಮ ಎಂದು ಹೇಳುವುದು, ಅವರನ್ನು ಬಂಧಿಸುವುದು, ಈಗ ಹೀಗೆ ಮಾಡಿದವರು ಸುಮ್ಮನೆ ಇರ್ತಾನ, ಯುದ್ಧ ಮಾಡಿ ನಿಮ್ಮಲ್ಲೆಲ್ಲ ಸರ್ವನಾಶನ ಮಾಡಿ ಹೋಗ್ತಾನೆ. ಏಕೆ, ತಪ್ಪು ನಿಮ್ಮದು. ಸೊ ಜಿಗೃಕ್ಷಯ ತಾನ್ ಪರಿತಪ್ರ ಸರ್ಪತಃ ಶುನೋ ಯಥಾ ಸೂಕರ ಯೋ ತಪೋಹನತ್. ತೇ ಹನ್ಯಮಾನ ಭವನಾದ್ ವಿನಿರ್ಗತ. ಒಂದು ನಾಯಿ ಮೇಲೆ ಇನ್ನವರು ಹಂದಿಗಳೆಲ್ಲ ಬಂದು ಬಿಟ್ಟರೆ ಅವರೆಲ್ಲರನ್ನು ಹೇಗೆ, ಒಂದೇ ನಾಯಿ ಹೇಗೆ ಸಾಯಿಸ್ತದೋ ಹಾಗೆ ಇವನೊಬ್ಬನೇ ಅವರೆಲ್ಲರನ್ನು ಸಾಯಿಸ್ತ. ಸುಮ್ಮನೆ ವರ್ಣನ ಇದೆಲ್ಲ. ತೇ ಹನ್ಯಮಾನ ಭವನಾದ್ ವಿನಿರ್ಗತ. ಅವರನ್ನು ಒಬ್ಬೊಬ್ಬರು ಕೆಲವರನ್ನು ಸಾಯಿಸಿಬಿಟ್ಟಾಗ ಈಗ ಇನ್ನೂ ಕೆಲವರು ಈಗ ತಡ್ಕೊಳ್ಳೋಕ್ಕಾಗದೆ ಓಡಿ ಹೋಗಿ ಅರಮನೆಯಿಂದ ಓಡಿ ಹೋಗಿ ಬಾಣಾಸುರನಿಗೆ ಹೇಳಿದ್ದಾರೆ, ಅವರು ಬಂದಿದ್ದು ಸಾಮಾನ್ಯನಲ್ಲ, ಮಹಾಪರಾಕ್ರಮಿ, ಅವರ ಜೊತೆ ಯುದ್ಧ ಮಾಡೋಕ್ಕಾಗ್ತಾ ಇಲ್ಲ, ನಮ್ಮ ಜನರೇ ಕೆಲವರು ಸತ್ತು ಹೋದರು, ಏನು ಮಾಡಬೇಕು,
ನಿರ್ಭಿನ್ನ ಮೂರ್ಧೋರ್ ಭುಜಾ ಪ್ರದದ್ರುಬಹು. ಇಲ್ಲಿ ತಲೆ ಕೈ ಕಾಲು ಎಲ್ಲ ಮುರಿದು ಹೋಯಿತು. ಹಾಗೆ ಅಳುತ್ತಾ ಬಾಣಾಸುರನ ಹತ್ತಿರ ಹೋಗಿ ಹೇಳಿದ್ದಾರೆ, ಇದಿಗೋ ನಮ್ಮ ಗತಿ ಹೀಗಿದೆ. ಈಗ ಬಾಣಾಸುರ ಬಂದ, ತಾನೇ ಸ್ವಯಂ ಬಂದ. ಅವರ ಅಸ್ತ್ರಗಳು ಗೊತ್ತಿರುವವನು ಶಿವಭಕ್ತ ಅಲ್ಲವೇ. ತಮ್ಮ ನಾಗಪಾಶೈರ್ ಬಲಿನಂದ್ ಬಲಿನಂದನು ಬಲಿ, ಅವರು ಬಲಪರಾಕ್ರಮ ಸಂಪನ್ನನು, ಆ ಅಸ್ತ್ರಗಳಿರುವವನು. ತನ್ನ ಹತ್ತಿರ ಒಂದು ನಾಗಪಾಶ ಇದೆ. ನಾಗಪಾಶ ಅಂದರೆ ನಾಗಾಸ್ತ್ರ. ನಾಗಪಾಶ ಯಾರ ಮೇಲೆ? ಲಕ್ಷ್ಮಣನ ಮೇಲೆ, ರಾಮಚಂದ್ರನ ಮೇಲೆ. ರಾಮಚಂದ್ರನ ಮೇಲೆ ಬಳಸಿದ್ದನಲ್ಲ ಯಾರು? ರಾವಣ. ಆ ನಾಗಪಾಶ. ತಮ್ಮ ನಾಗಪಾಶೈರ್ ಬಲಿನಂದನೋ ಬಲಿ ಘ್ನಂತಂ ಸ ಸೈನ್ಯಂ ಕುಪಿತೋಬ ಬಂದ. ತನ್ನ ಸೈನ್ಯವನ್ನು ನಾಶ ಮಾಡ್ತಾ ಇದ್ದಾನೆ ಎಂದು ಕೋಪದಿಂದ ಅವರನ್ನು ನಾಗಾಸ್ತ್ರದಿಂದ ನಾಗಪಾಶದಿಂದ ಅವರನ್ನು ಕಟ್ಟು ಹಾಕಿಬಿಟ್ಟ. ಉಷಾಭೃಷಂ ಶೋಕ ವಿಷಾದ ಇದು ಎಲ್ಲರಿಗಿಂತ ದೊಡ್ಡ ಅಪರಾಧಿ ಅವಳು. ಈಗ ಉಷಾ ಅಯ್ಯೋ ಇವನಿಗೆ ಏನಾಯಿತು ಇವನಿಗೆ ಅಳುತ್ತಾ ಕೂತಿದ್ದಾಳೆ. ಇವರು ಏನು ಅವರಿಗೆ ಒಬ್ಬರೂ ಬಂದು ಬೈಯಲಿಲ್ಲ. ನೋಡಿ ತಪ್ಪು ನಿನ್ನದು, ಇದು ಏಕೆ ಮಾಡಿದ್ದೀವಿ, ನಮ್ಮನ್ನು ಯಾರನ್ನು ಕೇಳಲಿಲ್ಲ ಹೇಳಲಿಲ್ಲ, ಏನಿದು ಬನ್ನಿ ಕೆಲಸ. ಅವಳನ್ನು ಯಾರೂ ಬೈಯಲಿಲ್ಲ. ಅದು ಅಳುತ್ತಾ ಇದ್ದಾನೆ ಶೋಕದಿಂದ. ಅಯ್ಯೋ ನನ್ನ ಪ್ರಿಯ ಬಾಯ್ ಫ್ರೆಂಡ್ ಅಲ್ಲವೇ, ಈಗ ಆಧುನಿಕ ಭಾಷೆಯಲ್ಲಿ ಬಾಯ್ ಫ್ರೆಂಡ್ ಹೇಳಬೇಕು. ಈಗ ನಿನ್ನ ಬಾಯ್ ಫ್ರೆಂಡ್ ಹೀಗಾಗಿಬಿಟ್ಟ. ಉಷಾಭೃಷಂ ಶೋಕ ವಿಷಾದ ವಿಹ್ವಲ ಬದ್ಧಂ ನಿಶಮ್ಯಾಶ್ರು ಕಲಾಕ್ಷರೋ ರೌ ದಿಶಿತ್ ಕಲಾಕ್ಷರೌ ದಿಶೈ. ಅಷ್ಟೇ, ಈಗ ಅಳುತ್ತಾ ಕೂತಿದ್ದಾಳೆ. ಇಷ್ಟುವರೆಗೂ ನಿನ್ನೆಯ ಅಧ್ಯಾಯ ಆಯಿತು. ಅನಿರುದ್ಧ ಬಂಧೋ ನಾಮ, ಅನಿರುದ್ಧನನ್ನು ಬಂಧಿಸಿ ಹಾಕಿದ್ದಾರೆ, ನಾಗಪಾಶದಿಂದ ಕಟ್ಟು ಹಾಕಿದ್ದಾರೆ. ಈಗ ಮುಂದಿಂದು ನೋಡಿ. ತ್ರಿಷಷ್ಟಿತಮೋಧ್ಯಾಯ. ಶ್ರೀಶುಕ ಉವಾಚ ಅಪಶ್ಯತಾಂ ಚ ಅನಿರುದ್ಧಂ. ಇಲ್ಲಿ ಈಗ ಶ್ರೀಕೃಷ್ಣನ ಮನೆಯಲ್ಲಿ ಅನಿರುದ್ಧ ಕಂಡು ಬರ್ತಾ ಇಲ್ಲ. ಬೆಳಗ್ಗೆ ಎದ್ದು ನೋಡಿದರೆ ಅನಿರುದ್ಧ ಕಂಡು ಬರ್ತಾ ಇಲ್ಲ. ಇಲ್ಲೇ ಇದ್ದನಲ್ಲ, ಎಲ್ಲೇ ಆದರೂ ಹೋಗಿದ್ದನ? ಹೋದರೆ ಹೇಳಿ ಹೋಗ್ತಾನೆ, ಅಥವಾ ಹೋಗಿದ್ದರೆ ಒಂದು ದಿವಸಕ್ಕೆ ಎರಡು ದಿವಸಕ್ಕೆ ಬರುತ್ತಾನೆ. ಎಷ್ಟು ದಿವಸ ಆಯಿತು ಬರುತ್ತಾನೆ ಇಲ್ಲ, ಎಲ್ಲಿ ಹೋದ ಯಾರಿಗೂ ಗೊತ್ತಿಲ್ಲ. ಅಪಶ್ಯತಾಂ ಚ ಅನಿರುದ್ಧಂ ತದ್ಬಂಧೂನಾಂ ಚ ಭಾರತ. ಅವರ ಅಪ್ಪ ಅಮ್ಮ ಎಲ್ಲರೂ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ತದ್ಬಂಧೂನಾಂ ಚ ಭಾರತ ಚತ್ವಾರೋ ವಾರ್ಷಿಕ ಮಾಸ. ಎಷ್ಟು ದಿವಸ? ಒಂದಲ್ಲ ಎರಡಲ್ಲ ನಾಲ್ಕು ತಿಂಗಳು ಚಾತುರ್ಮಾಸ್ಯ. ಮಳೆಗಾಲದಲ್ಲಿ ಚಾತುರ್ಮಾಸ್ಯಗೂ ಇದೆ. ಕಾರ್ತಿಕ ಬರುತ್ತಾ ಇದೆ ನೋಡಿ, ಮುಗಿಯಲಿದೆ ಒಂದೆರಡು ದಿವಸಕ್ಕೆ. ಇವತ್ತು ದ್ವಾದಶಿ ಅಲ್ಲವೇ, ಕಾರ್ತಿಕ ದ್ವಾದಶಿ. ತುಳಸಿ ಪೂಜೆ ಮಾಡ್ತಾರೆ ಕಾರ್ತಿಕ ದ್ವಾದಶಿ. ಈಗ ಏನೋ ತಯಾರಿ ಮಾಡ್ತಾ ಇದ್ದಾರೆ, ತುಳಸಿ ಪೂಜೆ ಮಾಡ್ತೀವಿ ಎಂದು. ಇವರು ತುಳಸಿ ಪೂಜೆನೇ, ಕೆಲವರು ತುಳಸಿ ವಿವಾಹ ಮಾಡ್ತಾರೆ. ದ್ವಾದಶಿ, ತ್ರಯೋದಶಿ, ಚತುರ್ದಶಿ ಪೌರ್ಣಿಮ ಒಳಗೆ, ದ್ವಾದಶಿದಿಂದ ಪೌರ್ಣಿಮ ಒಳಗೆ ಏನು ಮಾಡ್ತಾರೆ? ತುಳಸಿ ವಿವಾಹ, ತುಳಸಿ ಕೃಷ್ಣರಿಗೆ ವಿವಾಹ ಮಾಡ್ತಾರೆ. ಆ ದೊಡ್ಡ ಫಂಕ್ಷನೇ ಮಾಡ್ತಾರೆ. ನಾವು ನೋಡುತ್ತಿದ್ದೀವಿ, ನಾವು ಚಿಕ್ಕನಾಗಿರುವಾಗ ತುಳಸಿ ವಿವಾಹ. ಓಹ್, ಅದಕ್ಕೆ ಎರಡು ಗಂಟೆ ಒಂದು ದೊಡ್ಡ ಫಂಕ್ಷನ್. ವಿವಾಹದಲ್ಲಿ ಪೂಜೆ ಭಾಗವೇ ಹೆಚ್ಚು. ಪೂಜೆನೇ ಇರುತ್ತದೆ, ಸ್ವಲ್ಪ ವಿವಾಹ ಹೇಳಿಬಿಡ್ತಾರೆ, ಎರಡು ಮಂತ್ರಗಳು ಆಯಿತಷ್ಟೇ. ಸೊ ಅಪಶ್ಯತಾಂ, ನಾಲ್ಕು ತಿಂಗಳು, ನಾಲ್ಕು ತಿಂಗಳು ಮಳೆ, ಈ ಮಳೆಗಾಲದ ನಾಲ್ಕು ತಿಂಗಳು ಕಂಡು ಬರ್ತಾನೇ ಇಲ್ಲ. ಎಲ್ಲಿ ಹೋದನೋ, ಮತ್ತೆ ಏನು ಯಾವಾಗ ಬರ್ತಾನೋ ಏನು ಗೊತ್ತಿಲ್ಲ. ಅವ್ರ ಪಾಪ ಎಲ್ಲರೂ ಬೇಜಾರು ಮಾಡ್ಕೊಂಡು. ಚತ್ವಾರೋ ವಾರ್ಷಿಕ ಮಾಸ ವ್ಯತಿಯುರನು ಶೋಚತಾಂ. ಈ ಶೋಕದಿಂದಲೇ ಅವರ ಕುಟುಂಬಕ್ಕೆ ಎಷ್ಟು ಬೇಜಾರಾಗಬೇಕು. ಇವಳಿಗೆ ಪಾಪ ಬೇಜಾರಂತೆ. ಇವರಿಗೆ ನೋಡಿ, ಬಾಣಾಸುರನಿಗೆ ತುಂಬ ಬೇಜಾರಾಯಿತಂತೆ, ಬಂದು ಇವರನ್ನು ಸಾಯಿಸುವುದಕ್ಕೆ ಪ್ರಯತ್ನ ಮಾಡಿದೆ. ಮರ ಅವರು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ಇವಳು ಮಾಡಿರುವ ಪಾಪಕ್ಕೆ. ಇದು ಯಾರು ಲೆಕ್ಕನೇ ಇಲ್ಲ ನೋಡಿ. ನೀವು ಮಾಡಿದ್ದು ಇಲ್ಲಿ ತಪ್ಪು ಅಷ್ಟೇ ಅಲ್ಲ, ಅವಳ ಕುಟುಂಬಕ್ಕೆ ನೀವು ಎಷ್ಟು ಹಿಂಸೆ ಮಾಡ್ತಾ ಇದ್ದೀವಿ, ಅವರೆಲ್ಲರೂ ಎಷ್ಟು ಬೇಜಾರು ಮಾಡ್ಕೊಂಡರು, ಇದೇನು? ಚತ್ವಾರೋ ವಾರ್ಷಿಕ ಮಾಸ ವ್ಯತಿಯುರನು ಶೋಚತಾಂ ನಾರದ ತದುಪಾಕರ್ಣ್ಯ ವಾರ್ತಾಂ ಬದ್ಧಸ್ಯ ಕರ್ಮಚ. ಒಂದು ದಿವಸ ನಾರದ ಬಂದ. ನಾರದನನ್ನು ಕೇಳಿದ್ದಾರೆ, ನಮ್ಮ ಅನಿರುದ್ಧ ಕಂಡು ಬರ್ತಾ ಇಲ್ಲ, ಎಲ್ಲಿ ಹೋದನೋ, ಏನಾಯಿತೋ, ಎಲ್ಲಿದ್ದನೋ, ಯಾವಾಗ ಬರ್ತಾನೋ, ಏನು ಗೊತ್ತಾಗಿ. ನಾರದ ಹೇಳಿದ, ಅದೋ ಚಿತ್ರರೇಖ ಬಂದರು, ಯೋಗಶಕ್ತಿಯಿಂದ ಅವರನ್ನು ಅಪಹರಣ ಮಾಡಿ ಅಲ್ಲಿಟ್ಟರು ಅಲ್ಲವೇ. ಹಾಗೋ ಆ ಮನೆಯಲ್ಲಿದ್ದಾನೆ, ಈಗ ಇದು ಗತಿ ಎಂದು. ಅಯ್ಯೋ ಹೀಗಾಯಿತಂದೆ. ನಾರದ ತದುಪಾಕರ್ಣ್ಯ ವಾರ್ತಾಂ ಬದ್ಧಸ್ಯ ಕರ್ಮಚ. ಅವರನ್ನು ಬಂಧಿಸಿ ಅಲ್ಲಿಟ್ಟರು. ಹಾಗೋ ಅಲ್ಲೇ ವಾಸ ಮಾಡ್ತಾ ಇದ್ದಾನೆ. ಈಗ ಅಲ್ಲಿ ಹೋಗೋಕ್ಕಾಗಲ್ಲ. ಈಗ ಯುದ್ಧ ನಡೆದು ಅವರನ್ನು ಬಂಧನ ಮಾಡಿದ್ದರು, ನಾಗಪಾಶದಲ್ಲಿಯೂ ಕಟ್ಟು ಹಾಕಿದ್ದಾರೆ. ಈಗ ಅದೂ ಇಲ್ಲ, ಅವರ ಅರಮನೆಯಲ್ಲಿ ಇಡುವುದೇ ಅಲ್ಲ, ಈಗ ನಾಗಪಾಶದಲ್ಲಿ ಕಟ್ಟು ಹಾಕಿದ್ದಾರೆ.
ಈಗ ಪ್ರಯ ಯಶೋಣಿತಪುರಂ ವೃಷ್ಣಯ ಕೃಷ್ಣದೇವತ ಈಗ ಇನ್ನೂ ಇವರಿಗೆ ಕೋಪ ಬಂತು. ಯಾರಿಗೆ? ಶ್ರೀಕೃಷ್ಣಾದಿಗಳಿಗೆ. ಈಗ ಶ್ರೀಕೃಷ್ಣ, ಶ್ರೀಕೃಷ್ಣನ ಅನುಯಾಯಿಗಳು, ಅವರ ಸೇನಾ ಈಗ ಅವರೆಲ್ಲರೂ ಹೊರಟದರು ಯುದ್ಧಕ್ಕೆ. ಯಾರ್ಯಾರು? ಪ್ರದ್ಯುಮ್ನ, ಯುಯುಧಾನ, ಗದಾ, ಸಾಂಬೋತ, ಸಾರಣ, ಸಾಂಬ, ಸಾರಣ, ನಂದ, ಉಪನಂದ, ಭದ್ರ, ರಾಮಕೃಷ್ಣಾನುವರ್ತಿನ, ಇವರೆಲ್ಲರೂ ಬಲರಾಮಕೃಷ್ಣರ ಜೊತೆಗೆ, ಇವರಿಬ್ಬರು ಬಲರಾಮಕೃಷ್ಣರ ಮುಂದೆ ಇವರೆಲ್ಲರೂ ಇವರ ಜೊತೆಗೆ ಎಲ್ಲರೂ ಸೈನ್ಯವನ್ನು ತಗೊಂಡು, ಎಷ್ಟು ಸೈನ್ಯ? ಅಕ್ಷೌಹಿಣಿ ಬಿರ್ದ್ವಾದಶಭಿ, 12 ದ್ವಾದಶ ಅಕ್ಷೌಹಿಣಿ ತಗೊಂಡು ಹೊರಟಿದ್ದಾರೆ ಯುದ್ಧ ಮಾಡಲಿಕ್ಕೆ. ಸಮೇತ ಸರ್ವತೋ ದಿಶಂ ತುರುದುರ್ಬಾಣ ನಗರಂ. ಈ ಬಾಣಾಸುರನು ವಾಸ ಮಾಡುವ ನಗರ ಇದೆಲ್ಲ ಶೋಣಿತಪುರ, ಅಲ್ಲಿಗೆ ಬಂದರು. ರುದುರ್ಬಾಣ ನಗರಂ ಸಮಂತಾತ್ ಸತ್ವತರ್ಷಭಾ. ಬಂದು ಹೋಗಿ ಏನು ಮಾಡಿದ್ದಾರೆ? ಬಾಣಾಸುರನ ರಾಜಧಾನಿ ನಗರವನ್ನೇ ಸುತ್ತು ಮಾಡಿಬಿಟ್ಟರು ಅಷ್ಟೇ. ಅಂದರೆ ಈ ನಗರದಿಂದ ಎಲ್ಲಿ ಓಡಿ ಹೋಗೋಕ್ಕಾಗಲ್ಲ, ಇಡೀ ನಗರವನ್ನೇ ಸುತ್ತು ಏನು ಮಾಡ್ತಾರೆ, ಸುತ್ತುಮುತ್ತುವುದು ಹಾಗೆ ಮಾಡಿಬಿಟ್ಟರು. ರುರುದುರ್ಬಾಣ ನಗರಂ ಭಜ್ಜಮಾನ ಪುರೋದ್ಯಾನ ಪ್ರಾಕಾರ ಅಟ್ಟಾಲ ಗೋಪುರಂ. ಅಷ್ಟೇ, ಪ್ರಾಕಾರಗಳು, ಗೋಪುರಗಳು, ಅಟ್ಟಾಲ ಏನೇನಿದೆಯೋ ಎಲ್ಲ ಸುತ್ತು ಮಾಡಿ, ಪ್ರೇಕ್ಷಮಾಣೋ ವೃಷಾವಿಷ್ಟ ಸ್ತುಲ್ಯ ಸೈನ್ಯೋಭಿನಿರ್ಯಯೌ. ಇದೆಲ್ಲ ಎಲ್ಲಿ ನೋಡಿದ್ದರೂ ಸೈನ್ಯ, ನಗರ ಸುತ್ತು ಸೈನ್ಯವೇ ಇದೆ. ಬಾಣಾಸುರ ನೋಡಿದ, ತನ್ನ ಸೈನ್ಯವನ್ನು ತಗೊಂಡು ತಾನು ಹೊರಟಿದ. ಏಕೆ? ತನ್ನ ನಗರ ಸುತ್ತಿದ್ದಾರಲ್ಲ, ರಾಜಧಾನಿ ನಗರ, ಅದರಿಂದ ತಾನು ಸೈನ್ಯ ತಗೊಂಡು ತಾನು ಹೊರಟಿದ. ಈಗ ಇಬ್ಬರು ಜೊತೆಗೆ ಯುದ್ಧ ಮಾಡುವುದಕ್ಕೆ. ತಪ್ಪು ಇವರದು, ಅವರು ಹೋಗಿ ಅವರಿಗೆ ಸಂಧಿಗೆ ಬರಬೇಕು, ನಮ್ಮ ಜನರೇ ತಪ್ಪು ಮಾಡಿದ್ದಾರೆ, ಅವರನ್ನು ಬಿಡಿಸ್ತೀನಿ ಅಂದರೆ ಮುಗಿಯುತ್ತದಲ್ಲ. ನೀವು ಸೈನ್ಯ ಬಂದರೆ ನಾನು ಸೈನ್ಯ ಬಂದು ಮಾಡ್ತೀನಿ, ನಾನು ಯುದ್ಧ ಮಾಡ್ತೀನಿ, ಸೋಲಿಸ್ತೀನಿ, ಇದು ಏನರ್ಥಪ್ಪ? ಬಾಣ ಅರ್ಥೆ ಭಗವಾನ್ ರುದ್ರ ಪ್ರೇಕ್ಷಮಾಣೋ ವೃಷಾವಿಷ್ಟ ಸ್ತುಲ್ಯ ಸೈನ್ಯೋಭಿನಿರ್ಯಯೌ. ಇವರು 12 ಅಕ್ಷೌಹಿಣಿ ಸೈನ್ಯ ತಗೊಂಡು ಬಂದ. ಈಗ ಅಷ್ಟರಲ್ಲಿ ಬಾಣಾರ್ಥೆ, ಬಾಣಾಸುರ ಎಲ್ಲೆಲ್ಲಿ ಯುದ್ಧ ಮಾಡ್ತಾನೋ, ಬಾಣಾಸುರರಿಗೆ ಸಹಾಯಕರು ಯಾರಿದ್ದಾರೆ? ಕಾವಲಿಗಾರ ಶಿವ, ಶಿವನೇ ಅಲ್ಲವೇ? ಅದರಿಂದ ಬಾಣಾರ್ಥೆ ಭಗವಾನ್ ರುದ್ರ, ಈ ಬಾಣನಿಗೆ ಸಹಾಯ ಮಾಡುವುದಕ್ಕೆ. ಏಕೆ? ಇವನು ಕಾವಲಿಗಾರ ಅಲ್ಲವೇ? ರುದ್ರ ಸಸುತೈ ಪ್ರಮತೈರ್ವೃತ. ತನ್ನ ಪ್ರಮತಗಣ, ಪ್ರಮಥಗಣ ಅಂದರೆ ಶಿವನ ಭಕ್ತರು, ಅನುಯಾಯಿಗಳಿರುತ್ತಾರಲ್ಲ ಸೈನ್ಯ, ಪ್ರಮಥಗಣ ಎಂದು ಹೇಳುತ್ತಾರೆ ಶಿವನಿಗೆ. ಆ ಪ್ರಮಥಗಣವನ್ನೆಲ್ಲ ಜೊತೆಗೆ ಇಟ್ಕೊಂಡು ತನ್ನ ಇಬ್ಬರು ಮಕ್ಕಳು, ಶಿವನ ಇಬ್ಬರು ಮಕ್ಕಳು ಯಾರು? ವಿನಾಯಕ, ಸುಬ್ರಹ್ಮಣ್ಯ, ಕಾರ್ತಿಕೇಯ, ಕುಮಾರಸ್ವಾಮಿ. ವಿನಾಯಕ, ಕುಮಾರಸ್ವಾಮಿ ಇಬ್ಬರು ಸಮೇತವಾಗಿ, ಆರುಷ್ಯ ನಂದಿ ವೃಷಭಂ, ಅವರು ತನ್ನ ನಂದಿಯನ್ನು ಹತ್ತಿ ಬಲರಾಮಕೃಷ್ಣರ ಜೊತೆಗೆ ಯುದ್ಧ ಮಾಡುವುದಕ್ಕೆ ಬಂದರು. ಆವಾಗ ಆಸೀತ್ ಸುತುಮಿಲಂ ಯುದ್ಧಂ, ಈಗ ಭಯಂಕರವಾದ ಯುದ್ಧ ನಡೆಯಿತು. ಅದ್ಭುತಂ ರೋಮಹರ್ಷಣಂ, ನೋಡಲಕ್ಕೆ ಮನುಷ್ಯರಿಗೆ ಇಷ್ಟು ಹೆದರಿಕೆ ಆಗ್ತಾ ಇದೆ, ಅಷ್ಟು ಭಯಂಕರ ಯುದ್ಧ ನಡೀತಾ ಇದೆ. ಕೃಷ್ಣ ಶಂಕರಯೋರ್ ರಾಜನ್, ಶ್ರೀಕೃಷ್ಣ ಶಂಕರರ ಮಧ್ಯ ಯುದ್ಧ. ಯಾರ್ಯಾರು? ಯಾರ್ಯಾರ ಜೊತೆಗೆ? ಯಾರ್ಯಾರ ಜೊತೆಗೆ? ಎಲ್ಲರೂ ಹೇಳ್ತಾ ಇದ್ದ. ಶಂಕರನ ಜೊತೆಗೆ ಶ್ರೀಕೃಷ್ಣ, ಮತ್ತು ಪ್ರದ್ಯುಮ್ನ ಗುಹಯೋರಪಿ, ಪ್ರದ್ಯುಮ್ನ ಜೊತೆಗೆ ಕಾರ್ತಿಕೇಯ. ಕಾರ್ತಿಕೇಯ ಅಂದರೆ ಕುಮಾರಸ್ವಾಮಿ. ಯಾರು? ಪ್ರದ್ಯುಮ್ನ, ಶ್ರೀಕೃಷ್ಣನ ಮಗ ಪ್ರದ್ಯುಮ್ನ, ಇಲ್ಲಿ ಕಾರ್ತಿಕೇಯ. ಇವರಿಬ್ಬರ ಮಧ್ಯ ಶಂಕರ, ಶ್ರೀಕೃಷ್ಣನ ಮಧ್ಯೆ. ಇನ್ನೊಂದು ಕುಂಭಾಂಡ ಕೂಪಕರ್ಣಾಭ್ಯಾಮ್, ಕುಂಭಾಂಡ ಕೂಪಕರ್ಣ, ಕುಂಭಾಂಡ ಕೂಪಕರ್ಣರು ಎಂದು ಇಬ್ಬರಿದ್ದಾರೆ ಅಸುರರು. ಕುಂಭಾಂಡ ಕೂಪಕರ್ಣರು ಇಬ್ಬರ ಜೊತೆಗೆ, ಇವರಿಬ್ಬರ ಜೊತೆಗೆ ಯಾರು? ಬಲರಾಮ ಮಾಡ್ತಾ ಇದ್ದಾನೆ. ಬಲೇನ ಸಹ ಸಂಯುಗ ಸಾಂಬಸ್ಯ ಬಾಣಪುತ್ರೇಣ, ಬಾಣಾಸುರನ ಮಗ ಇದ್ದಾನೆ, ಅವರ ಜೊತೆಗೆ ಸಾಂಬ ಮಾಡ್ತಾ ಇದ್ದಾನೆ, ಶ್ರೀಕೃಷ್ಣನ ಮಗ ಸಾಂಬ. ಬಾಣೇನ ಸಹ ಸಾತ್ಯಕೈ, ಬಾಣನ ಜೊತೆಗೆ ಸಾತ್ಯಕಿ, ನೇರಾಗಿ ಬಾಣನ ಜೊತೆಗೆ ಸಾತ್ಯಕಿ ಯುದ್ಧ ಮಾಡ್ತಾ ಇದ್ದಾನೆ. ಬ್ರಹ್ಮಾದಯ ಸುರಾದೇಶ, ಎಲ್ಲೆಲ್ಲಿ ಯುದ್ಧ ನಡೆದರೆ ದೇವತೆಗಳಿಗೆ ಕೆಲಸ ಇಲ್ಲ. ಅವರು ಟಿ ವಿ ನೋಡುವ ಹಾಗೆಯೇ ನೋಡ್ತಾರೆ. ದೇವರಿಗೆಲ್ಲ ಟಿ ವಿ ಇದ್ದಂತೆ ಇದೆ. ಭೂಲೋಕದಲ್ಲಿ ಏನು ನಡೆದರೂ ಅವರು ಟಿ ವಿ ನೋಡಿದ ಹಾಗೆ ನೋಡ್ತಾರೆ. ಅವರು ಅಲ್ಲಿ ಆಕಾಶಕ್ಕೆ ಬಂದು ಈಗ ಅಲ್ಲಿಂದ ನೋಡ್ತಾ ಇದ್ದಾರೆ. ಯಾರೇ ಯುದ್ಧ ಮಾಡಲಿ ನೋಡ್ಲಿಕ್ಕೆ ಬರ್ತಾರೆ? ಅಯ್ಯ, ಮನುಷ್ಯರೇ ಅವ್ರಿಗಿಂತ ಒಳ್ಳೆಯವರಲ್ಲವೇ, ನಮ್ಮ ಕೆಲಸ ನಾವು ಮಾಡ್ಕೊಳ್ತೀವಿ,
ಅವ್ರು ನಮಗಿಂತ ಹೀನ ನೋಡಿ, ಅವ್ರು ಅಲ್ಲಿ ಬಂದು ನೋಡ್ತಾ ಇದ್ದಾರೆ, ಆಹಾ ಇದು ಚೆನ್ನಾಗಿ ನಡೆಯುತ್ತಾ ಇದೆ. ಬ್ರಹ್ಮಾದಯ ಸರಾದೇಶ ಮುನಯಸ್ ಸಿದ್ಧಚಾರಣ, ಮುನಿಗಳು ಸಿದ್ಧರು ಚಾರಣರು, ಈಗ ಬಗೆ ಬಗೆ ದೇವರು ಇರುತ್ತಾರಲ್ಲ, ಎಲ್ಲ ಬಗೆಯಾದ ದೇವರು ಬಂದು ಅಲ್ಲಿಂದ ನೋಡ್ತಾ ಇದ್ದಾರೆ. ಗಂಧರ್ವ ಅಪ್ಸರಸ ಇವರೆಲ್ಲರು, ಗಂಧರ್ವರು ಅಪ್ಸರ ಅವರೇ ಏನಾದರೂ ಮಾಡಿದ್ದರೆ ಎಲ್ಲರೂ ಅವರನ್ನು ನೋಡುವಕ್ಕೆ ಹೋಗ್ತಾರೆ. ಇಲ್ಲೇನಾಗ್ತಾ ಇದೆ ಅಂದರೆ, ಇಲ್ಲಿ ಯುದ್ಧ ನಡೆದರೆ ಅಂಥವರೇ ಬರ್ತಾ ಇದ್ದಾರೆ ಅಲ್ಲವೇ. ನಾವು ಸಾಮಾನ್ಯವಾಗಿ ಸಿನಿಮಾ ನಟರನ್ನು ನೋಡುವುದಕ್ಕೆ, ಅಭಿನೇತರನ್ನು ನೋಡುವುದಕ್ಕೆ ಮನುಷ್ಯರು ಹೋಗ್ತಾರೆ. ಈಗ ನಮ್ಮಲ್ಲಿ ಜಗಳ ಆದರೆ ಅವರೇ ನಮ್ಮನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ, ಹಾಗಿದೆ ಗತಿ. ನಮ್ಮನ್ನು ನೋಡಲಿಕ್ಕೆ ಅವರೇ ಬರ್ತಾ ಇದ್ದಾರೆ. ಗಂಧರ್ವ ಅಪ್ಸರಸೋ ಯಕ್ಷ ವಿಮಾನ ಇರದ್ರಷ್ಟು ಮಾಗಮನ್, ತಮ್ಮ ವಿಮಾನದಲ್ಲಿ ಕುಳಿತುಕೊಂಡು ಅಲ್ಲಿ ಮೇಲೆ ಬಂದು ನೋಡ್ತಾ ಇದ್ದಾರೆ ಯುದ್ಧ. ಶಂಕರಾನು ಚರಾನ್ ಶೌರ್ಯರು, ಶಂಕರರ ಅನುಚರರು, ಅನುಚರ ಗಣ ಅಂದರೆ ಪರಿವಾರ. ಶಂಕರ ಅಂದರೆ ಶಿವ, ಶಿವನ ಅನುಚರ ಪರಿವಾರ ಜನರಿರುತ್ತಾರೆ. ಅವರು ಹೇಗೆ ಭೂತ, ಪ್ರಮತ, ಗುಹ್ಯಕ, ಡಾಕಿನಿ, ಯಾತುಧಾನ, ಯಾತುಧಾನ ಅಂದರೆ ರಾಕ್ಷಸ, ಬೇತಾಳ ಕೇಳಿದ್ದೀರಾ, ಸವಿನಾಯಕ, ಇವರೆಲ್ಲರೂ ಶಿವನ ಪರಿವಾರ ಅಂದರೆ ಇವರಿರುತ್ತಾರೆ. ಯಾರು? ವಿನಾಯಕ, ಬೇತಾಳ, ಯಾತುದಾನ, ಡಾಕಿನಿ, ಶಾಕಿನಿ ಇತ್ಯಾದಿಗಳು, ಗುಹ್ಯಕ, ಪ್ರಮತ, ಭೂತ. ಇನ್ನೂ ಇದ್ದಾರೆ ಪ್ರೇತ, ಪ್ರೇತ, ಮಾತೃ, ಪಿಶಾಚ. ನೋಡಿ, ವಿನಾಯಕ, ಮಾತೃ, ಮಾತೃಗಣ, ಪಿಶಾಚ, ಕುಷ್ಮಾಂಡ, ಬ್ರಹ್ಮರಾಕ್ಷಸ, ಇವರೆಲ್ಲರಿರುತ್ತಾರೆ. ದ್ರಾವಯಾಮಾಸ ತೀಕ್ಷ್ಣಾಗ್ರೈ ಶರೈ ಸಾರಂಗ ಧನುಶ್ಚ್ಯುತೈ. ಶ್ರೀಕೃಷ್ಣ ತನ್ನ ಸಾರಂಗ ಧನುಸ್ಸಿನಿಂದ ಬಾಣಗಳನ್ನು ಬಿಡುತ್ತಾ ಇವರೆಲ್ಲರನ್ನು ಓಡಿಸ್ತಾ ಇದ್ದಾನೆ. ದ್ರಾವಯಾಮಾಸ ತೀಕ್ಷ್ಣಾಗ್ರೈ ಶರೈ ಸಾರಂಗ ಧನುಶ್ಚ್ಯುತೈ ಪೃಥಗ್ವಿಧಾನಿ ಪ್ರಾಯುಂಕ್ತ ಪಿನಾಕ್ಯಸ್ತ್ರಾಣಿ ಸಾರಂಗಿಣೇ. ಈಗ ಬಗೆ ಬಗೆಯಾದ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಯಾರು? ಪಿನಾಕಿ. ಪಿನಾಕಿ ಅಂದರೆ ಯಾರು? ಶಿವ. ಶಿವ ಬಗೆ ಬಗೆಯಾದ ಅಸ್ತ್ರಗಳನ್ನು ಬಳಸ್ತಾ ಇದ್ದಾನೆ. ಶ್ರೀಕೃಷ್ಣ ತನ್ನ ಧನುಸ್ಸನ್ನು ಬಳಸ್ತಾ ಇದ್ದಾನೆ. ಈಗ ಇಬ್ಬರ ಮಧ್ಯೆ ನಡೆಯುತ್ತಾ ಇದೆ ಯುದ್ಧ, ಭಯಂಕರ ಯುದ್ಧ. ಪ್ರತ್ಯಸ್ತ್ರೈ ಶಾಮಯಾಮಾಸ. ಶಿವ ಬಗೆ ಬಗೆಯಾದ ಯಾವ ಯಾವ ಅಸ್ತ್ರಗಳನ್ನು ಬಿಡಿಸ್ತಾ ಇದ್ದಾನೋ ಅದಕ್ಕೆ ವಿರುದ್ಧವಾದ ಅಸ್ತ್ರದಿಂದ ಅದನ್ನು ಶಮನ, ಶಮನ ಅಂದರೆ ಶಾಂತಗೊಳಿಸುವುದು. ಹೇಗೆ? ಉದಾಹರಣೆಗೆ ಹೇಳ್ತಾ ಇದ್ದಾರೆ. ಬ್ರಹ್ಮಾಸ್ತ್ರಸ್ಯ ಚ ಬ್ರಹ್ಮಾಸ್ತ್ರಂ. ಶಿವ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದರೆ ಶ್ರೀಕೃಷ್ಣ ಬ್ರಹ್ಮಾಸ್ತ್ರದಿಂದಲೇ ಅದನ್ನು ಶಾಂತಗೊಳಿಸುವುದು. ಶಾರಂಗ ನೋ ವಾಯವ್ಯಸ್ಯ ಚ ಪಾರ್ವತಂ. ಶಿವನು ವಾಯವ್ಯಾಸ್ತ್ರ ಅಂದರೆ ಗಾಳಿ ಜೋರಾಗಿ ಬೀಸುವುದು, ಬಿರುಗಾಳಿ ಬೀಸಿದ್ದರೆ ಆ ಗಾಳಿಯನ್ನು ನಿಲ್ಲುವುದಕ್ಕೆ ಯಾವುದು? ಪರ್ವತಾಸ್ತ್ರ. ಅಂದರೆ ಒಂದು ಪರ್ವತಾಸ್ತ್ರ ಇದ್ದರೆ ಆ ಬಿರುಗಾಳಿ ಬೀಸುವುದೆಲ್ಲ ನಿಂತು ಹೋಗ್ತದೆ. ಅವರು ಆ ವಾಯವ್ಯಾಸ್ತ್ರ ಅವರು ಶಿವ ಏನು ಬಳಸಿದರೆ ಇವನು ಪರ್ವತಾಸ್ತ್ರದಿಂದ ಅದೆಲ್ಲ ನಿಲ್ಲಿಸಿಬಿಟ್ಟ. ಆಗ್ನೇಯಸ್ಯ ಚ ಪಾರ್ಜನ್ಯ. ಅವನು ಆಗ್ನೇಯಾಸ್ತ್ರ, ಅಗ್ನಿಯನ್ನು ಆ ಅಸ್ತ್ರದಿಂದ ಅಗ್ನಿ ಬೀಳುತ್ತದೆ. ಆಗ್ನೇಯಾಸ್ತ್ರವನ್ನು ಅವನು ಬಳಸಿದರೆ ಇವನು ಪರ್ಜನ್ಯಾಸ್ತ್ರ ಅಂದರೆ ಮಳೆ, ದೊಡ್ಡ ಮಳೆಯಾಗಿ ಎಲ್ಲ ಕಡೆ ಬೆಂಕಿ ಎಲ್ಲ ಆರಿ ಹೋಗುತ್ತದೆ. ನೈಜಂ ಪಾಶುಪತಸ್ಯ ಚ. ತನ್ನ ಪಾಶುಪತ ಶಿವ ತನ್ನ ಪಾಶುಪತಾಸ್ತ್ರವನ್ನು ಬಳಸಿದ, ಕಳಿಸಿದ. ಆವಾಗ ಶ್ರೀಕೃಷ್ಣ ನಾರಾಯಣಾಸ್ತ್ರದಿಂದ ಅದನ್ನು ಶಾಂತ ಮಾಡಿದ. ಮೋಹಯಿತ್ವಾತು ಗಿರೀಶಂ ಜೃಂಭಣಾಸ್ತ್ರೇಣ ಜೃಂಭಿತಂ. ಈಗ ಶಿವ ಇಷ್ಟು, ಇದೊಂದು ವಿಚಿತ್ರ ನೋಡಿ, ಏನೇನೋ ಇದ್ದ ಅರ್ಥವೇ ಆಗಲ್ಲ. ಇದು ಬಗೆ ಬಗೆಯಾದ ಅಸ್ತ್ರಗಳನ್ನು ಶಿವ ಕಳಿಸ್ತಾ ಇದ್ದಾರೆ, ಅಸ್ತ್ರಗಳನ್ನು ಬಿಸಾಕ್ತಾ ಇದ್ದಾರೆ. ಈಗ ಅದರಿಂದ ಎಷ್ಟೋ ಅಸ್ತ್ರಗಳನ್ನು ಕಂಟ್ರೋಲ್ ಮಾಡಿದ ಶ್ರೀಕೃಷ್ಣ. ಈಗ ಏನು ಮಾಡಿದ? ಶ್ರೀಕೃಷ್ಣನ ಕೈಯಲ್ಲಿ ಒಂದು ವಿಚಿತ್ರ ಅಸ್ತ್ರ ಇದೆ, ಶಿವನ ಕೈಯಲ್ಲಿ ಇಲ್ಲವೋ ಏನೋ ಇದು. ಈ ಅಸ್ತ್ರ ಬಳಸಿದ್ದರೆ ಶಿವನಿಗೇನಾಯಿತು ಗತಿ ಅಂದರೆ ಯುದ್ಧನೇ ಮಾಡೋಕ್ಕಾಗಲಿಲ್ಲ, ನಿಂತು ಹೋಯ್ತಂತೆ, ಯುದ್ಧನೇ ನಿಂತು ಹೋಯಿತು. ಯಾವ ಅಸ್ತ್ರ ಅದು? ಆಕಳಿಕೆ ತಗೊಳ್ತಾರೆ ನೋಡಿ. ಒಂದು ಅಸ್ತ್ರ ಮಾಡಿದ್ದರೆ ಶಿವನಿಗೆ ಈಗ ಆಕಳಿಕೆನೇ ಆಕಳಿಕೆನೇ ಬರ್ತಾನೆ ಇರ್ತದೆ, ಒಂದು ನಂತರ ಇನ್ನೊಂದು ಇನ್ನೊಂದು. ಯಾವ ಯುದ್ಧ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅವರು ಯುದ್ಧನೇ ಬಿಟ್ಟು ಪಕ್ಕಕ್ಕೆ ಹೋಗಿ ಒಂದು ಕಡೆ ನಿಂತ್ಕೊಂಡು ಈಗ ಆಕಳಿಕೆನೇ ಮಾಡ್ತಾ ಇದ್ದಾನೆ ಅಷ್ಟೇ.
ಏನು ಮಾಡೋಕ್ಕಾಗಲ್ಲ. ಇಂಥದ್ದು ಅಸ್ತ್ರ ಶ್ರೀಕೃಷ್ಣ ಶಿವನ ಮೇಲೆ ಬಳಸಿದನಂತೆ. ಇದೆಲ್ಲಾದರೂ ಕೇಳಿದ್ದೀರ? ಏನೋ ವಿಚಿತ್ರ. ಈಗ ಇಂಥದ್ದಿದೆ ನೋಡಿ, ಇಲ್ಲಿ ನೋಡಿ, ಮೋಹಯಿತ್ವಾತು ಗಿರೀಶಂ, ಶಿವನನ್ನು ಮೋಹಗೊಳಿಸಿ ಜೃಂಭಣಾಸ್ತ್ರೇಣ ಜೃಂಭಿತಂ. ಜೃಂಭಣಂ ಅಂದರೆ ಆ ಎಂದು ಆಕಳಿಕ ತಗೊಳ್ತಾರೆ ನೋಡಿ, ಅದನ್ನು ಜೃಂಭಣಾಸ್ತ್ರ, ಅದನ್ನು ಜೃಂಭಣ, ಜೃಂಭಣ ಎಂದು ಹೇಳುತ್ತಾರೆ ಸಂಸ್ಕೃತದಲ್ಲಿ. ಜೃಂಭತೆ ಅಂದರೆ ವಿಜೃಂಭತೆ, ಜೃಂಭತೆ, ಆ ಜೃಂಭತೆಯಿಂದಲೇ ವಿಜೃಂಭತೆ ಬಂತು. ಅಂತೆ ವಿಜೃಂಭಣ, ವಿಜೃಂಭಣ ಅಂದರೆ ಹೀಗೆ ಆಗುವುದು ವಿಜೃಂಭಣ, ಬಾಯಿ ವಿಜೃಂಭಿಸ್ತದೆ ಅದು. ಅದರಿಂದ ಆ ಜೃಂಭಣಾಸ್ತ್ರ ಬಳಸಿದ್ದರೆ ಅವರಿಗೆ ಜೃಂಭಣನೇ ಬರುತ್ತಾ ಇತ್ತು. ಜೃಂಭಣ ಅಂದರೆ ಆಕಳಿಕೆ, ಆಕಳಿಕೆ ಅಷ್ಟೇ, ಈಗ ನಿರಂತರವಾಗಿ ಅಲ್ಲೇ ಇದ್ದ ಹಾಗೆ ನಿಂತಿದ್ದ ಅಷ್ಟೇ. ಜೃಂಭಿತಂ ಬಾಣಸ್ಯ ಪೃತನಾಂ, ಅಷ್ಟರಲ್ಲೇ ಶಿವನು ಈಗ ಯುದ್ಧ ಬಿಟ್ಟು ಪಕ್ಕಕ್ಕೆ ಹೋಗಿ ನಿಂತಿದ್ದ. ಏಕೆ? ಅವನು ಅನ್ಕೊಂಡ, ಈ ಆಕಳಿಕೆ ನಿಂತು ಹೋಗ್ತದೆ, ನಂತರ ಯುದ್ಧ ಮಾಡ್ತೀನಿ ಅಂದು. ಆಕಳಿಕೆ ನಿಲ್ಲಲ್ಲ, ಯುದ್ಧ ಆಗಲ್ಲ, ಅಲ್ಲೇ ಇದ್ದ, ಅಲ್ಲೇ ನಿಂತಿದ್ದ ಅಷ್ಟೇ. ಅಷ್ಟರಲ್ಲೇ ಶ್ರೀಕೃಷ್ಣ ಏನು ಮಾಡಿದ? ಶಿವ ಪಕ್ಕಕ್ಕೆ ಹೋದನಲ್ಲ, ಬ್ಯುಸಿ ಇದ್ದಾನೆ, ಏನು ಆಕಳಿಕೆ ಮಾಡುವುದಕ್ಕೆ ಬ್ಯುಸಿ ಕೆಲಸ, ಅಲ್ಲಿ ಬ್ಯುಸಿ ಮಾಡಿಬಿಟ್ಟಾಗಿ ಸೈನ್ಯವನ್ನೆಲ್ಲ ಸಾಯಿಸ್ತಾ ಇದ್ದ. ಅಲ್ಲವೇ, ಮೋಹಯಿತ್ವಾತು ಗಿರೀಶಂ ಜೃಂಭಣಾಸ್ತ್ರೇಣ ಜೃಂಭಿತಂ ಬಾಣಸ್ಯ ಪೃತನಾಂ ಶೌರ್ಯರ್ ಜಘಾನ ಅಸಿಗದೇಶು ಬಿಹಿ. ಬಾಣಾಸುರನ ಸೈನ್ಯ ಇದೆಯಲ್ಲ, ಈಗ ಸೈನ್ಯವನ್ನು ಗದದಿಂದ ಖಡ್ಗದಿಂದ ಈಗ ಸಾಯಿಸೋದು ಶುರು ಮಾಡಿದ. ಬಾಣಾಸುರ ಪಕ್ಕಕ್ಕೆ ಹೋದ. ಸ್ಕಂದ, ಈಗ ಅಷ್ಟರಲ್ಲಿ ನೋಡಿ, ಈಗ ಯಾರು ಯಾರ ಜೊತೆಗೆ ಸ್ಕಂದ? ಸ್ಕಂದ ಅಂದರೆ ಯಾರು? ಒಬ್ಬ ಕುಮಾರಸ್ವಾಮಿಗೆ ಎಷ್ಟು ಹೆಸರುಗಳಿವೆ ತಮಿಳ್ನಾಡಿನಲ್ಲಿ? ನಾನು ಲೆಕ್ಕ ಮಾಡಿದ್ದೀನಿ, 10 ಹೆಸರುಗಳಿವೆ. ಕುಮಾರಸ್ವಾಮಿಗೆ ಏನು ಹೇಳ್ತಾರೆ ಅವರು? ಕುಮಾರ ಹೆಸರು ಇಟ್ಕೊಳ್ತಾರೆ, ಕಾರ್ತಿಕೇಯ ಇಟ್ಕೊಳ್ತಾರೆ, ಸುಬ್ರಹ್ಮಣ್ಯ ಇಟ್ಕೊಳ್ತಾರೆ, ಅಲ್ಲವೇ? ಸುಬ್ರಹ್ಮಣ್ಯ, ಕಾರ್ತಿಕೇಯ, ಕಾರ್ತಿಕ್, ಕಾರ್ತಿಕೇಯ, ಕಾರ್ತಿಕ್ ಆಗಲಿ, ಕಾರ್ತಿಕೇಯ ಆಗಲಿ, ಕುಮಾರ. ಇನ್ನೊಂದೇನು? ಮುರುಘ, ಸೆಲ್ವನ್, ಸೆಲ್ವನ್, ಸೆಲ್ವ ಅಂದರೆ ಇರುತ್ತದೆ ನೋಡಿ ಅವರಿಗೆ. ಶಿವನಿಗೆ ತ್ರಿಶೂಲ ಇರುತ್ತದೆ ನೋಡಿ, ಆ ಒಂದು ಶೂಲಕ್ಕೆ ಸೆಲ್ವ ಎಂದು ಹೇಳುತ್ತಾರೆ. ಆ ಸೆಲ್ವ ಇಟ್ಕೊಂಡವರು ಸೆಲ್ವನ್, ಹುಡುಗಿ ಇದ್ದರೆ ಸೆಲ್ವಿ ಎಂದು ಇಟ್ಕೊಳ್ತಾರೆ ಅವರ ಹೆಸರು. ಸೆಲ್ವಿ, ಸೆಲ್ವಿ ಅಂದರೆ ಅದೇನಿದು. ಇನ್ನೊಂದು ಏನೋ ಹೇಳ್ತಾರೆ, ಏನೋ ನಾನು 10 ಹೆಸರುಗಳು ನೋಡಿದ್ದೀನಿ. ಮುರುಘಾ, ಇನ್ನೇನೋ ಇವಪ್ಪ, ಈಗ ನೆನಪಿಲ್ಲ, ಲೆಕ್ಕ ಮಾಡಿದ್ದೀನಿ ಎಲ್ಲ. ಸ್ಕಂದ, ಸ್ಕಂದ ಇಟ್ಕೊಳ್ತಾರೆ ಹೆಸರು, ಸ್ಕಂದ. ಹೆಚ್ಚಿನ ಜನರು ಕುಮಾರ್, 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 ಎಲ್ಲರ ಹೆಸರು ಕುಮಾರೇ. ಸ್ಕಂದ ಗುಹ, ಗುಹ ಹೆಸರು ಇಟ್ಕೊಳ್ತಾರೆ, ಗುಹ ಅವನ ಹೆಸರೇ. ಇನ್ನೇನಿತ್ತು ಹೇಳ್ತೀನಿ ನೋಡಿ, ಇನ್ನೊಂದು ಒಂದೆರಡು ಹೆಸರುಗಳಿವೆ. ಓಕೆ, ಸ್ಕಂದ ಪ್ರದ್ಯುಮ್ನ ಬಾಣೈಹಿ, ಸ್ಕಂದ ಪ್ರದ್ಯುಮ್ನನ ಜೊತೆಗೆ, ಬಾಣೈ ಬಾಣೌಘೈರರ್ಜಮಾನ ಸಮಂತತಃ ಪ್ರದ್ಯುಮ್ನ. ಪ್ರದ್ಯುಮ್ನ ಯಾರು? ಶ್ರೀಕೃಷ್ಣನ ಮಗ, ಕಾಮದೇವನ ಅವತಾರ. ಅವರು ಬಾಣಗಳನ್ನು ಎಷ್ಟು ವಿಜೃಂಭಿಸಿ ಮಾಡ್ತಾ ಇದ್ದಾನೆ ಅಂದರೆ, ಸ್ಕಂದ ತಡ್ಕೊಳ್ಳೋಕ್ಕಾಗದೆ ಬಿಟ್ಟು ಹೋದ. ಶ್ರೀ ಶಿವನಿಗೆ ಆಕಳಿಕೆ ಕೊಟ್ಟು ಅವನ ಪಕ್ಕಕ್ಕಿಟ್ಟ, ಸ್ಕಂದನಿಗೆ ಒಂದು ಬಾಣದಿಂದ ಓಡಿಸಿಬಿಟ್ಟ. ಸ್ಕಂದ ಪ್ರದ್ಯುಮ್ನ ಬಾಣೌಘೈರರ್ಜಮಾನ ಸಮಂತತಃ ಅಸೃಗ್ ವಿಮುಂಚನ್ ಗಾತ್ರೇಭ್ಯಃ. ಅವರ ತನ್ನ ಮೈಯಿಂದ ಎಲ್ಲ ಕಡೆಯಿಂದ ರಕ್ತ ಸೋರುತ್ತಾ ಇದೆ. ಏಕೆ? ಪೆಟ್ಟಾಯಿತು, ಗಾಯಗಳಾಯಿತು ಅವರಿಗೆ ಶರೀರಕ್ಕೆ. ಯಾರಿಗೆ? ಸ್ಕಂದ, ಕುಮಾರ, ಕುಮಾರಸ್ವಾಮಿ. ಅಸೃಗ್ ವಿಮುಂಚನ್ ಗಾತ್ರೇಭ್ಯಃ ಶಿಖಿನಾಪ ಶಿಖಿನ ಅಪಾಕ್ರಮದ್ರಣಾತ್. ಶಿಖಿ ಅಂದರೆ ಯಾರು? ಏನು ಹೇಳ್ತಾರಪ್ಪ? ಮಯೂರ, ಮಯೂರಕ್ಕೆ ಏನು ಹೇಳ್ತಾರೆ? ನವಿಲ್, ನವಿಲ ಮೈಲ, ಮೈಲ್ ಅವರು ಹೇಳ್ತಾರೆ. ಮೈಲ್, ಮೈಲ್ ತಮಿಳದಲ್ಲಿ ಹೇಳ್ತಾರೆ. ಅಬ್ಬಾ, ಇವರು ನೆವಿಲು ಹೇಳ್ತಾರೆ. ನೆವಿಲು, ಹಾಂ, ನೆವಿಲು. ಮೈಲ್ ತಮಿಳಿನಲ್ಲಿ ಹೇಳ್ತಾರೆ, ಮಯೂರ ಸಂಸ್ಕೃತದಲ್ಲಿ ಹೇಳ್ತಾರೆ. ಹಾಂ, ಪೀಕಾಕ್. ಸೊ ಅದರ ಅದೇನು ಶಿಖಿನ ಶಿಖಿ, ನೆವಿಲು ಜೊತೆಗೆ, ನೆವಿಲು ತನ್ನ ವಾಹನ ಅಲ್ಲವೇ, ತನ್ನ ಯಾರಿಗೆ? ಸ್ಕಂದ, ಕುಮಾರಸ್ವಾಮಿಗೆ. ಕುಮಾರಸ್ವಾಮಿಗೆ ವಾಹನ ನವಿಲು. ಆ ನವಿಲು ಸಮೇತವಾಗಿ
ಓಡಿ ಹೋದ. ಏಕೆ ತುಂಬ ಶರೀರಕ್ಕೆಲ್ಲ ಗಾಯವಾಯಿತು, ರಕ್ತ ಸೋರ್ತಾ ಇದೆ, ತಡ್ಕೊಳ್ಳೋಕ್ಕಾಗದೆ ಪಕ್ಕಕ್ಕೆ ಹೋದ. ಅಷ್ಟೇ ಕುಂಭಾಂಡ ಕೋಪಕರ್ಣಶ್ಚ, ಇನ್ನೊಬ್ಬರು ಕುಂಭಾಂಡ ಇದ್ದಾನೆ. ಕುಂಭಾಂಡ ಕೋಪಕರ್ಣ ಯಾರು? ಇವರು ಬಲರಾಮನ ಜೊತೆಗೆ ಯುದ್ಧ ಮಾಡುತ್ತಿದ್ದರಲ್ಲ, ಕುಂಭಾಂಡ ಕೋಪಕರ್ಣ. ಕುಂಭಾಂಡ ಕೋಪಕರ್ಣಶ್ಚ, ಕುಂಭಾಂಡ ಏನೋ ಅರ್ಥವಾಗಲಿಲ್ಲ. ಕುಂಭಾಂಡ ಕುಂಭಾಂಡ ಕೋಪಕರ್ಣ ಅರ್ಥವಾಯಿತು. ಅವರ ಕಿವಿಗಳು ಬಾವಿಗಳಂತೆ ಇದೆಯಂತೆ, ಇದೊಂದು ಬಾವಿ ಇದೊಂದು ಬಾವಿ ಅಷ್ಟಿದ್ದಂತೆ. ಕೂಪಕರ್ಣ, ಕರ್ಣ ಅಂದರೆ ಕಿವಿ, ಕೂಪ ಅಂದರೆ ಬಾವಿ. ಹೆಸರುಗಳೇ ವಿಚಿತ್ರ ಹೆಸರುಗಳಿಟ್ಕೊಳ್ತಾರೆ ಅಲ್ಲವೇ. ಕುಂಭಾಂಡ, ಕುಂಭ ಅಂದರೆ ಒಂದು ಒಂದು ಮಡಿಕೆ, ಅಂಡ ಅಂದರೆ ಕುಂಭಾಂಡ ಏನರ್ಥ? ಮಡಿಕೆ ಹಾಗೆ ಏನಿದೆ ಏನೋ ಗೊತ್ತಿಲ್ಲ. ಕುಂಭಾಂಡ ಕೂಪಕರ್ಣಶ್ಚ ಪೇತತುರ್ಮುಸಲಾರ್ಧಿತ. ಬಲರಾಮ ಏನು ಮಾಡ್ತಾನೆ? ಮುಸಲ, ಮುಸಲ ಅಂದರೆ ಗೊತ್ತಾ? ಈ ಕುಟ್ಟುತ್ತಾರೆ ನೋಡೋದಕ್ಕೇನು, ಒಣಕೆ, ಒಣಕೆ. ಹಾಂ, ಒಣಕೆ, ಎಸ್. ಈ ಒಣಕೆ ಬಲರಾಮ, ವಿಚಿತ್ರ ಬಲರಾಮನ ಆಯುಧಗಳು ವಿಚಿತ್ರವಾಗಿದೆ. ಒಂದು ನೇಗಿಲು, ಒಂದು ನೇಗಿಲು, ಇನ್ನೊಂದು ಒಣಕೆ. ಈ ಎರಡೇ ಅವ್ರಿಗೆ, ಬೇರೆದು ಸಿಗಲ್ಲವ ಏನು ಬಲರಾಮನಿಗೆ? ಒಂದು ಒಣಕೆ, ಒಂದು ನೇಗಿಲು. ಯಾವಾಗಲೂ ಚಿತ್ರದಲ್ಲಿ ನೋಡಿ ನೇಗಿಲು ಇಟ್ಕೊಂಡು ಹೋಗ್ತಾನೆ. ನೇಗಿಲೇನಪ್ಪ, ಬೇರೆ ಇಷ್ಟಿಷ್ಟು ಒಳ್ಳೆ ಆಯುಧಗಳು ಬಿಟ್ಟು ಶ್ರೀಕೃಷ್ಣನೇನೋ ಸಾರಂಗಧನು, ಚಕ್ರ ಇಟ್ಕೊಳ್ತಾನೆ. ಬಲರಾಮ ನೇಗಿಲು, ಒಣಕೆ, ಏನೇನೋ ಇಟ್ಕೊಳ್ತಾನೆ, ವಿಚಿತ್ರ. ಅದರಿಂದ ಅವರು ಒಣಕೆದಿಂದ ಎಷ್ಟು ಹೊಡೆದ ಅಂದರೆ, ಯಾರಿಗೆ? ಕುಂಭ ನೋ, ಕುಂಭಾಂಡನಿಗೆ, ಕೂಪಕರ್ಣನಿಗೆ. ತನ್ನ ಒಣಕೆದಿಂದ ಎಷ್ಟು ಹೊಡೆದ ಅಂದರೆ, ಅವರು ಓಡಿ ಹೋದರಂತೆ. ಪೇತತುರ್ ಕೆಳಗೆ ಬಿದ್ದರಷ್ಟೇ. ದುದ್ರುವಸ್ತ ದುದ್ರುವಸ್ತದ ನೀಕಾನಿ, ಅವರ ಸೈನ್ಯವೆಲ್ಲ, ಯಾರದು? ಬಾಣಾಸುರನ ಸೈನ್ಯ ಎಲ್ಲ ಕಡೆ ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋದರು. ಹತನಾಥಾನಿ ಸರ್ವತಃ, ತಮ್ಮ ಸೇನಾ ನಾಯಕರು ಯಾರು? ಸುಬ್ರಹ್ಮಣ್ಯ, ಬಾಣಾಸುರ, ಮಿಕ್ಕ ಎಲ್ಲರೂ ಶಿವ. ತಮ್ಮ ಲೀಡರ್ಗಳೇ ಓಡಿ ಹೋಗುತ್ತಾ ಇದ್ದರೆ ಸಾಮಾನ್ಯ ಸೈನಿಕರು ಏನು ಮಾಡೋಕ್ಕಾಗ್ತದೆ? ತಡ್ಕೊಳ್ಳೋಕ್ಕಾಗದೆ ಅವರು ಓಡಿ ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ನೋಡಿ, ವಿಶೀರ್ಯಮಾಣಂ ಸ್ವಬಲಂ ದೃಷ್ಟ್ವಾ ಬಾಣೋತ್ಯಮರ್ಷಣ, ಮಿಕ್ಕ ಜನರಿಗೆಲ್ಲ ಹೀಗೆ ಆಯಿತು, ಈಗ ಬಾಣಾಸುರ ಮಾತ್ರ ತಡ್ಕೊಳ್ಳಲಿಲ್ಲ. ಅವರೇನು ಹೇಳ್ತಾನೆ ನೋಡಿ, ತನ್ನ ಸೈನಿಕರು ತನ್ನ ಮಹನೀಯರೆಲ್ಲ ಪಕ್ಕಕ್ಕೆ ಹೋದಾಗ ತಾನು ಮಾತ್ರ ಕೋಪದಿಂದ ಬಂದ. ಬಾಣಾಸುರ ಇಷ್ಟುವರೆಗೂ ಮಾಡಲಿಲ್ಲ, ಈಗ ಬಂದ ಬಾಣಾಸುರ. ಕೃಷ್ಣಮಭ್ಯದ್ರವತ್ ಸಂಖ್ಯೆ, ನೇರಾಗಿ ಕೃಷ್ಣನ ಮೇಲೆಗೆ ದಾಡಿ ಮಾಡಿದ. ರಥಿಹಿ ತ್ವೈವ ಸತ್ಯ ಕಿಂ ಸಾತ್, ಓ, ಅವರು ಸಾತ್ಯಕಿ ಜೊತೆಗೆ ಯುದ್ಧ ಮಾಡುತ್ತಿದ್ದ. ಹಿಂದೆ ಸಾತ್ಯಕಿಯನ್ನು ಬಿಟ್ಟು ಶ್ರೀಕೃಷ್ಣನ ಮೇಲೆಗೆ ಬಂದ. ರಥಿ ಹಿತ್ವೈವ ಸಾತ್ಯ ಕಿಂ ಧನುಂಶಾಕೃಶ್ಯ ಯುಗಪತು, ಧನುಸ್ಸನ್ನು, ಏನದು, ಬಿಲ್ಲು, ಬಿಲ್ಲನ್ನು ಹೀಗೆ ಎಳೆದು ಬಾಣಗಳನ್ನು ಶ್ರೀಕೃಷ್ಣನ ಮೇಲೆಗೂ ಬಿಟ್ಟ. ಧನುಂಶಾಕೃಶ್ಯ ಯುಗಪತ್ ಬಾಣ ಪಂಚಶತಾನಿ ವೈ, ಪಂಚಶತ, ಅಬ್ಬಾ, ಪಂಚಶತಾನಿ ಅಂದರೆ ಏನು? 500 ಬಾಣಗಳನ್ನು ಶ್ರೀಕೃಷ್ಣನ ಮೇಲೆಗೂ ಬಿಟ್ಟಂತೆ. ಅಯ್ಯೋ, ಏಕೈಕ ಮಸ್ಮಿನ್ ಶರೌ ದ್ವೌ ದ್ವೌ ಸಂದದೇ ರಣದುರ್ಮದ, ರಣದಲ್ಲಿ ಮಹಾಪರಾಕ್ರಮಿಯಂತೆ 500 ಬಾಣಗಳನ್ನು ಶ್ರೀಕೃಷ್ಣನ ಮೇಲೆ ಬಿಟ್ಟ. ತಾನಿ ಚಿಚ್ಛೇದ ಭಗವಾನ್, ಭಗವಂತನಾದ ಶ್ರೀಕೃಷ್ಣ ಎಲ್ಲ ಬಾಣಗಳನ್ನು ತುಂಡು ತುಂಡಾಗಿ ಮಾಡಿಬಿಟ್ಟ ಅಷ್ಟೆ. ತಾನಿ ಚಿಚ್ಛೇದ ಭಗವಾನ್ ಧನುಂಶ ಯುಗ ಪದ್ ಹರಿಹಿ ಬ. ಓಹೋ, ಇವರಿಗೆ ಕರೆಕ್ಟೇ ಕರೆಕ್ಟೇ, 500 ಧನುಸ್ಸುಗಳು, 500 ಧನುಸ್ಸುಗಳಿಂದ ಒಟ್ಟಿಗೆ 500 ಬಾಣಗಳನ್ನು ಬಿಟ್ಟ. ಏಕೆ? ಇವರಿಗೆ 1000 ಕೈಗಳಲ್ಲವೇ, 1000 ಕೈಗಳಿಂದ, ಒಂದು ಕೈಯಿಂದ ಹಿಡ್ಕೊಂಡು ಬೋದು, ಇನ್ನೊಂದು ಕೈಯಿಂದ ಬಾಣ, ಅಂದರೆ ಎರಡೆರಡು ಕೈಗೆ ಒಂದು ಬಾಣ, ಎರಡೆರಡು ಕೈಗೆ ಒಂದು ಬಾಣ. ಹಾಗೆ 1000, ಅವನು ಹೇಳಿದ್ದನಲ್ಲ ಮೊದಲನೇ ಶಿವನ ಜೊತೆಗೆ, ನನಗೆ ಯುದ್ಧಕ್ಕಿದೆಲ್ಲ ನನಗೆ ತುರ್ಕೆ ಆಗ್ತಾ ಇದಪ್ಪ, ನನಗೆ ಯುದ್ಧ ಮಾಡುವುದಕ್ಕೆ ಬೇಕು ಯಾರೋ. ಶಿವನಿಗೆ ಸಿಟ್ಟು ಬಂತು, ನಿನ್ನನ್ನು ಒಡೆದು ಹಾಕಿ ನಿಮ್ಮನ್ನು ಸಾಯಿಸುವನೊಬ್ಬನು ಬರ್ತಾನೆ, ಅಷ್ಟುವರೆಗೂ ಕಾಯುತ್ತಾ ಇರೋನು. ಸಂತೋಷ ಪಟ್ಕೊಂಡಾಗ, ಒಳ್ಳೆಯದು ಗುರುಗಳೇ, ನನಗೆ ಒಳ್ಳೆಯದು ಅಂತವನು ಅವಶ್ಯವಾಗಿ ಸಿಗ್ತಾನೆ, ನಿಮ್ಮ ಒಂದೊಂದು ಕೈ ಕಾಲು ಮುರಿದು ಹಾಕ್ತಾನೆ ಎಂದು ಹೇಳಿದ. ಆಗ ಬಂದ ನೋಡಿ ಶ್ರೀಕೃಷ್ಣ ಬಂದ. ಈಗ ಇವರಿಗೆ ಕೆಲಸ ಬೇಕಲ್ಲವೇ, 1000 ಕೈಗಳಿಗೆ ಕೆಲಸ ಸಿಕ್ಕಿತು. 1000 ಕೈಗಳಿಂದ 500 ಬಾಣಗಳನ್ನು ಒಟ್ಟಿಗೆ ಹಾಕ್ತಾ ಇದ್ದಾನೆ. ಸಾರಥಿಂ ರಥಮಶ್ವಾಂಶ್ಚ ಹತ್ವಾ ಶಂಕಮಪೂರಯತ್. ಈ 500 ಬಾಣಗಳನ್ನು, ಧನುಸ್ಸುಗಳನ್ನು ಎಲ್ಲ ಒಡೆದು ಹಾಕಿಬಿಟ್ಟ ಶ್ರೀಕೃಷ್ಣ. ಸಾರಥಿಂ, ಸಾರಥಿಯನ್ನು, ರಥವನ್ನು, ಕುದುರೆಗಳನ್ನು, ಹತ್ವಾ ಶಂಕಮಪೂರಯತ್. ಬಾಣಾಸುರನ ತುಂಬ ಹೊತ್ತು ಯುದ್ಧ ನಡೆಯಿತು, ಏಕೆಂದರೆ ಅವರಿಗೆ ತುಂಬ ಹೊತ್ತು ಯುದ್ಧ ಬೇಕಿತ್ತು.
ಅದರಿಂದ ಬಾಣಾಸುರನನ್ನು ಸೋಲಿಸಿ ಅವರ ರಥ, ಅವರ ಕುದುರೆ, ಅವರು ಏನದು ಸಾರಥಿ ಎಲ್ಲವನ್ನು ಸಾಯಿಸಿಬಿಟ್ಟು ಶಂಖವನ್ನೇ ಪೂರಿಸಿದ. ಪಾಂಚಜನ್ಯ ಶಂಖ ಅಂದರೆ ಗೆದ್ದಿದ್ದೇವೆ ಎಂದು, ಗೆದ್ದೇವೆ ಎಂದು. ತನ್ಮಾತಾ ಕೋಟರ ನಾಮ ನಗ್ನ ಮುಕ್ತ ಶ ಇದೇನೋ, ಇದು ನನಗೆ ಅರ್ಥವಾಗಲ್ಲ. ಅವಳಿಗೆ ಯಾರೋ ಅವರು ಉಪಾಸನ ಮಾಡಿರುವ ಒಂದು ಮಾತಾ ಇತ್ತಂತೆ. ಮಾತಾ ಅಂದರೆ ಏನು? ಇಷ್ಟೊತ್ತು ಹೇಳಿದ್ದೀವಿ ನೋಡಿ, ಶಿವನಲ್ಲಿ ಒಂದು ಪ್ರಮಥ ಗಣರು ಭೂತಪ್ರೇತ ಪಿಶಾಚಗಳಲ್ಲಿ ಒಂದು ಒಂದು ಮಾತಾ. ಮಾತಾ ಅಂದರೆ ಒಂದು ಭೂತಪ್ರೇತ, ಪ್ರೇತ ಮಾತನೋ ಪಿಶಾಚ ಮಾತನೋ ಒಬ್ಬಳಿರುತ್ತಾರೆ. ಇವರೆಲ್ಲ ಉಪಾಸನೆ ಮಾಡಿ ಅಲ್ಲೆಲ್ಲಿ ಇಟ್ಕೊಳ್ತಾರೆ ಆ ದೇವರನ್ನು. ಯಾಕಂದರೆ ಯಾರಾದರೂ ಅಸುರರು ಬಂದರೆ ಇವರು ಸೋಲಿಸ್ತಾರೆ ಎಂದು ರಕ್ಷಣೆಗಾಗಿ ಇಟ್ಕೊಳ್ತಾರೆ ಕಾವಲಿಯಾಗಿ. ಇವನು ಉಪಾಸನ ಮಾಡಿರುವ ಒಂದು ಭೂತಪ್ರೇತ ಮಾತಾ ಇತ್ತು. ಆ ಮಾತಾ ಪ್ರಯೋಗ ಮಾಡಿದ್ದಾರೆ. ಅವರು ಮಂತ್ರ ಹೇಳಿಬಿಟ್ರೆ ಅವಳು ಬರ್ತಾರೆ ಯುದ್ಧಕ್ಕೆ. ಅವನು ಯುದ್ಧಕ್ಕೆ, ಏಕೆ ಬಾಣಾಸುರಕ್ಕೆ ಯುದ್ಧ ಆಗಲಿಲ್ಲ. ಅವರು ಹೇಗೆ ಬಂದರಂದರೆ ನೋಡೋಕ್ಕೆ ಭಯಂಕರ ಆಕಾರ ಇದ್ದರಂತೆ. ದೊಡ್ಡ ಕೂದಲು ತಲೆಯಿಂದ ಕೆಳಗೆವರೆಗೂ, ಹಾಗೆ ಅವರು ನಗ್ನ ಮಾಡಿಕೊಂಡು ಕೂದಲಿನಿಂದ ಬಂದರಂತೆ. ಅಯ್ಯೋ, ಇದು ನೋಡೋಕ್ಕೆ ಭಯಂಕರವಾಗಿದ್ದಾಳೆ. ತನ್ಮಾತ ಕೋಟರ ನಾಮ ನಗ್ನ ಮುಕ್ತ ಶಿರೋರುಹ ಪುರೋವತಸ್ಥೆ ಕೃಷ್ಣಸ್ಯ. ಅದು ಬಂದಿದ್ದು ನೋಡಿ ಶ್ರೀಕೃಷ್ಣ, ಅವರೇನೋ ತಲೆ ಹೀಗೆ ಈ ಕಡೆಗೆ ತಿರುಗಿಸಿಕೊಂಡು, ಏಕೆಂದರೆ ಇವರು ನೋಡಿದ್ದರೆ ಇವರ ಶಕ್ತಿಯೆಲ್ಲ ಹೋಗುತ್ತದೆ. ಸಿ ಈ ಅಸುರರು ಪ್ರಯೋಗ ಮಾಡಿರುವ ಶಕ್ತಿಗಳನ್ನು ನೋಡಿದ್ದರೆ ಸಾಕು, ನಿಮ್ಮ ಶಕ್ತಿ ಹೋಗುತ್ತದೆ. ಅದರಿಂದ ಅಲ್ಲಿ ನೋಡದೆ ಈ ಸೈಡ್ ನೋಡುತ್ತಾ ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ತತಸ್ತಿರಿಯಂಗ್ ಮುಖೋ ನಗ್ನಾಂ ಅನಿರೀಕ್ಷನ್ ಗದಾಗ್ರಜ ಬಾಣಶ್ಚತಾವದ್ ವಿರತಶ್ಚಿನ್ನ ಧನ್ವ ಅವಿಷತ್ಪುರಂ. ಅಷ್ಟೇ, ಅದೇ ಯುದ್ಧ ಮಾಡ್ತಾ ಮಾಡ್ತಾ ಇರುವಾಗ ಈಗ ಬಾಣಾಸುರಕ್ಕೇನಾಯಿತು? ಅವರ ಧನುಸ್ಸು ಮೃದು ಹೋಯಿತು ಬಾಣಾಸುರನ್ನು. ಈಗಷ್ಟೇ ಧನುಸ್ಸು ಮೃದು ಹೋಯಿತು, ಅಸ್ತ್ರ ಏನದು ರಥ ಹೋಯಿತು, ಸಾರಥಿ ಹೋಯಿತು, ಕುದುರೆಗಳು ಸತ್ತು ಹೋದರು, ಎಲ್ಲ ಆಗಿಬಿಟ್ಟಿತ್ತು. ಆದ್ದರಿಂದ ಅವರು ಏನು ಮಾಡೋಕ್ಕಾಗಲಿಲ್ಲ. ಅವರು ಸಾವಿರ ಕೈಗಳಿತ್ತು, ಸಾವಿರ ಕೈಗಳೆಲ್ಲ ಯುದ್ಧ ಮಾಡಿ ಮಾಡಿ ಅವರು ಮಾಡಬೇಕೆಂದು ಹೇಳಿದರಲ್ಲ, ಇದೆಲ್ಲ ಮೃದು ಹೋಯಿತೋ, ನೋವಾಯಿತೋ, ಸುಸ್ತಿ ಆಯಿತೋ, ಏನಾಯಿತೋ, ಓಡಿಬಿಟ್ಟ. ಅವ್ರಿಗೆ ಯುದ್ಧ ಬೇಕು ಎಂದು ಹೇಳಿದ್ದೇನಲ್ಲ, ಅದಕ್ಕೋಸ್ಕರ ಶ್ರೀಕೃಷ್ಣ ಯುದ್ಧ ಕೊಟ್ಟ. ಈಗಷ್ಟೇ ತನ್ನ ಅರಮನೆಗೆ, ತನ್ನ ರಾಜಧಾನಿ ನಗರ ಒಳಗೆ ಓಡಿ ಹೋದ ಅಲ್ಲವೇ. ಚಿನ್ನ ಧನ್ವ ಆವಿಷತ್ಪುರಂ. ಈಗಷ್ಟರಲ್ಲೇ ಈಗ ಇನ್ನೊಂದು ಯುದ್ಧ. ವಿದ್ರಾವತೇ ಭೂತಗಣೈ ಜರಸ್ತು ತ್ರಿಶಿರಾಸ್ತ್ರಿಪಾತ್ ಅಭ್ಯದಾವತ ದಾಶಾರ್ಹಂ ದಹನ್ ನಿವ ದಿಶೋ ದಶ. ಅವರು ಬಾಣಾಸುರ ಶಿವನ ಶಕ್ತಿ, ಶಿವನ ಶಕ್ತಿ, ಶಿವನ ಶಕ್ತಿಯಿಂದ ತಮ್ಮ ಶಕ್ತಿಯನ್ನು ಪ್ರಯೋಗ ಮಾಡಿದ್ದರೆ ಅವರಿಗೆ ಮನಸ್ಸೆಲ್ಲ ಕೋಪ ಬರುತ್ತದೆ ನೋಡಿ. ಬಾಡಿಯಲ್ಲಿ, ಶರೀರದಲ್ಲಿ ಒಂದು ಕೋಪದಿಂದ ಏನಿರುತ್ತದೆ, ಶಕ್ತಿ, ಹೀಟ್, ಹೀಟ್ ಶರೀರದ ಏನು ಹೇಳ್ತಾರೆ ಹೀಟ್ಗೆ, ಬಿಸಿಲು. ಆ ಕೋಪದಿಂದ ಶರೀರಕ್ಕೆಲ್ಲ ಬಿಸಿಲು ಹುಟ್ಟುತ್ತದಲ್ಲ, ಆ ಬಿಸಿಲನ್ನೇ ಒಂದು ದೇವದ ಏನದು ರಾಕ್ಷಸ ಶಕ್ತಿಯಾಗಿ ಮಾಡಿದ್ದಾರೆ. ಅದಕ್ಕೆ ಹೆಸರೇನು ಗೊತ್ತಾ? ಜ್ವರ. ಅದನ್ನು ಹೆಸರೇ ಶಿವಜ್ವರ. ಶಿವಜ್ವರ ಅಂದರೆ ಶಿವನ ಶರೀರದಲ್ಲಿರುವಂಥ ಆ ಹೀಟನ್ನು, ಅದನ್ನು ಒಂದು ಜ್ವರ ರೂಪ, ಅದಕ್ಕೆ ಹೆಸರೇ ಜ್ವರ ಇಟ್ಟರು. ಅದೊಂದು ರೂಪವನ್ನು ಮಾಡಿಬಿಟ್ಟು ಆ ರಾಕ್ಷಸನನ್ನು ಬಿಟ್ಟರಂತೆ. ವಿದ್ರಾವತೆ ಭೂತಗಣೆ ಜ್ವರಸ್ತು ತ್ರಿಶಿರಸ್ತ್ರಿಪಾತ್. ಅವನು ಹೇಗಿದ್ದಾನೆ? ಇದು ಎಲ್ಲಿಯಾದರೂ ಕೇಳಿದ್ದೀರಾ? ಇಂಥದ್ದು ನಾನು ಕೇಳಲಿಲ್ಲ. ಅವನು ಕಳಿಸಿದ್ದರೆ ಯಾರು, ತನ್ನ ಜ್ವರ, ಶಿವ ತನ್ನ ಜ್ವರವನ್ನು ಬಿಟ್ಟು ಬಿಟ್ಟನಂತೆ ಯುದ್ಧ ಮಾಡುವುದಕ್ಕೆ. ಜ್ವರ ಅಂದರೆ ಏನು? ತನ್ನ ಶರೀರದಲ್ಲಿರುವ ಹೀಟ್, ಬಿಸಿಲು, ಉಷ್ಣಾಂಶ. ಈ ಉಷ್ಣಾಂಶ ಹೇಗಿರುತ್ತಾನೆ ಅಂದರೆ ಮೂರು ತಲೆಗಳು ಮೂರು ಕಾಲುಗಳಂತೆ. ಎಲ್ಲಾದರೂ ನೋಡಿದ್ದೀವ, ಮೂರು ತಲೆಗಳು ಕೇಳಿದ್ದೇವೆ, ಮೂರು ಕಾಲುಗಳು ಹೇಗಿರುತ್ತದಪ್ಪ, ಆಶ್ಚರ್ಯ. ಇದು ನೋಡಿ, ತ್ರಿಶಿರಸ್ತ್ರಿಪಾತ್, ಮೂರು ತಲೆಗಳು ಮೂರು ಕಾಲುಗಳು. ಈಗ ಜ್ವರ ಬರುತ್ತಾ ಇದೆ ವೇಗದಿಂದ, ಮಹಾಪರಾಕ್ರಮ ಶಕ್ತಿ. ವಿದ್ರಾವಿತೆ ಭೂತಗಣೈರ್ ಜ್ವರಸ್ತು ತ್ರಿಶಿರಾಸ್ತ್ರಿಪಾತ್ ಅಭ್ಯದಾವತ ದಾಶಾರ್ಹಂ ದಹನ್ ನಿವ ದಶೋ ದಿಶ. ಅದು ಆ ಬಿಸಿ ಆಗುವುದರಿಂದ, ಬಿಸಿಲಾಗುವುದರಿಂದ ಎಲ್ಲ ಕಡೆ ಎಲ್ಲರನ್ನು ಸುಡುತ್ತಾ ಸುಡುತ್ತಾ ಬರುತ್ತಾ ಇದೆ. ಎಲ್ಲರನ್ನು ಸುಟ್ಟು ಹಾಕುತ್ತಾ ಶ್ರೀಕೃಷ್ಣನ ಮೇಲೆ ದಾಳಿಗೆ ಬಂದಿದೆ. ಯಾವಾಗ ಶ್ರೀಕೃಷ್ಣ ಏನು ಮಾಡಿದ? ತನ್ನ ಶರೀರದ ಬಿಸಿಲಿನಿಂದ ತನ್ನ ಜ್ವರವನ್ನು ಬಿಟ್ಟ. ನೋಡಿ, ಇದೇನು ಯುದ್ಧ, ಎಲ್ಲಿಯಾದರೂ ಕೇಳಿದ್ದೀರಾ? ವಿಚಿತ್ರ ಯುದ್ಧ. ಅಥ ನಾರಾಯಣೋ ದೇವಸ್ಥಂ ಧೃತ್ವ ವ್ಯಸೃಜ ಜ್ವರಂ. ತನ್ನ ಜ್ವರ ಅಂದರೆ ಇದು ವೈಷ್ಣವ ಜ್ವರ, ಅವರದೇನೋ ಶೈವ ಜ್ವರ, ಮಹೇಶ್ವರ ಜ್ವರ, ಶಿವನ
ಅದೇನೋ ಶಿವನ ಜ್ವರ, ಇದು ವೈಷ್ಣವ ಜ್ವರ. ಎರಡು ಜ್ವರಗಳು ಯುದ್ಧ ಮಾಡ್ತಾ ಇದೆ. ಒಳ್ಳೆಯದು, ಮನುಷ್ಯರು ಮಾಡುವಕ್ಕಿಂತ ನಾವು ಕೂತ್ಕೊಂಡು ನಮ್ಮ ಜ್ವರವನ್ನು ಬಿಟ್ಟರೆ ಜ್ವರನೇ ಹೋಗಿ ಮಾಡ್ತದೆ ಅಲ್ಲವೇ. ಅಥ ನಾರಾಯಣೋ ದೇವಸ್ಥಂ ದೃಷ್ಟ್ವಾ ವ್ಯಸೃಜ ಜ್ವರಂ ಮಾಹೇಶ್ವರೋ ವೈಷ್ಣವಶ್ಚ ಯುಯುಧಾತೆ ಜ್ವರಾವುಭೌ. ಮಾಹೇಶ್ವರ ಜ್ವರ, ವೈಷ್ಣವ ಜ್ವರ. ಮಾಹೇಶ್ವರ ಜ್ವರ, ವೈಷ್ಣವ ಜ್ವರ. ಜ್ವರ ಹೇಳ್ತಾರ ಕನ್ನಡದಲ್ಲಿ, ಜ್ವರ ಬರುತ್ತೆ ನೋಡಿ ಶರೀರಕ್ಕೆ, ಅದೇ ಜ್ವರ ಅಂದರೆ ಹೀಟ್. ಈ ಎರಡು ಸೇರಿಕೊಂಡು ಈಗ ಯುದ್ಧ ಭಯಂಕರ ನಡೆಯುತ್ತಾ ಇದೆ ಇವರ ಮಧ್ಯದಲ್ಲಿ. ಮಾಹೇಶ್ವರ ಸಮಾಕ್ರಂದನ್ ವೈಷ್ಣವೇನ ಬಲಾರ್ಧಿತ. ವಿಷ್ಣು ಶಕ್ತಿ ಹೆಚ್ಚು, ಅದರಿಂದ ವಿಷ್ಣು ಶಕ್ತಿಯಿಂದ ಮಾಹೇಶ್ವರ ಶಕ್ತಿ ಸೋತು ಹೋಯಿತಂತೆ. ಮಾಹೇಶ್ವರ ಸಮಾಕ್ರಂದನ್ ವೈಷ್ಣವೇನ ಬಲಾರ್ಧಿತ ಅಲಬ್ಧ್ವಾಭಯಮನ್ಯತ್ರ. ಶೈವಶಕ್ತಿ ಸೋತು ಹೋಯಿತು, ಶೈವಜ್ವರ. ವೈಷ್ಣವ ಜ್ವರ ಬಲವಾಗಿತ್ತು. ಈಗ ಅದಕ್ಕೆ ಅದು ಏನು ಮಾಡಬೇಕು, ಶೈವಜ್ವರ. ಈಗ ಅದಕ್ಕೆ ಬೇರೆ ಗತಿ ಇಲ್ಲ, ತಪ್ಪಿಸ್ಕೊಳ್ಳುವಕ್ಕಿಲ್ಲ, ಓಡಿ ಹೋದರಷ್ಟೇ. ಅಲಬ್ಧ್ವಾಭಯಮನ್ಯತ್ರ ಭೀತೋ ಮಾಹೇಶ್ವರೋ ಜ್ವರ. ಓ, ಓಡಿ ಹೋಗಲಿಲ್ಲ, ಇಲ್ಲೇ ಇದ್ದಾರೆ. ಅದರಿಂದ ಭಯಗೊಂಡರು, ಎಲ್ಲಿ ಓಡಿ ಹೋಗೋಕ್ಕಾಗಲಿಲ್ಲ. ಈಗ ಕೊನೆಗೂ ಸೋತು ಹೋಗಿದ್ದಂತೆ ಒಪ್ಪಿಕೊಳ್ತಾ ಶ್ರೀಕೃಷ್ಣನಿಗೆ ಶರಣು ಹೊಕ್ಕಿದರು. ಶರಣಾರ್ಥಿ ಹೃಷಿಕೇಶಂ ತುಷ್ಟಾವ ಪ್ರಯತಾಂಜಲಿಹಿ. ಕೈ ಮುಗಿದು ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿ ಸ್ತೋತ್ರ. ಜ್ವರ ಉವಾಚ ನಮಾಮಿತ್ವಾನಂತ ಶಕ್ತಿಂ ಪರೇಶಂ. ಓ ಅನಂತಶಕ್ತಿ ಶ್ರೀಕೃಷ್ಣ, ಪರೇಶ ಪರಮಾತ್ಮ ನೀನು, ನಿನಗೆ ನನ್ನ ನಮಸ್ಕಾರ. ಸರ್ವಾತ್ಮಾನಂ, ಎಲ್ಲರಲ್ಲಿ ಆತ್ಮ, ಕೇವಲಂ ಒಬ್ಬನೇ ಅದ್ವಿತೀಯ, ಜ್ಞಪ್ತಿ ಮಾತ್ರಂ ಚೈತನ್ಯ ಸ್ವರೂಪ. ವಿಶ್ವೋತ್ಪತ್ತಿ ಸ್ಥಾನ ಸಂರೋಧ ಹೇತುಂ, ಜಗತ್ತಿನ ಸೃಷ್ಟಿಸ್ಥಿತಿ ಲಯಕ್ಕೆ ಕಾರಣ ನೀನೇ. ಯತ್ತದ್ ಬ್ರಹ್ಮ ಬ್ರಹ್ಮಲಿಂಗಂ ಪ್ರಶಾಂತಂ, ನೀವೇ ಬ್ರಹ್ಮಸ್ವರೂಪ. ಓಕೆ, ಶಾಂತ ಸ್ವರೂಪ. ಕಾಲ ನೀನೇ, ಕಾಲೋ ದೈವಂ ಕರ್ಮ ಜೀವ ಸ್ವಭಾವೋ. ಕಾಲ ದೈವ ಕರ್ಮ, ಸಿ ಕರ್ಮ ಕರ್ಮಫಲ ದೈವ ಹೇಳ್ತೀವಲ್ಲ, ಇದೆಲ್ಲ ನೀನೇ. ಎಲ್ಲ ದೇವರು ನೀನೇ, ಕಾಲಶಕ್ತಿ ನೀನೇ, ಕರ್ಮಶಕ್ತಿ ನೀನೇ. ಸ್ವಭಾವ ಅಂದರೆ ಪ್ರಕೃತಿ ಸ್ವಭಾವ, ಪ್ರಾಕೃತಿಕ ಶಕ್ತಿಗಳು ನೀನೇ. ಪಂಚಭೂತ ಶಕ್ತಿ, ಪ್ರಾಕೃತಿಕ ಶಕ್ತಿ ನೀನೇ. ಕಾಲ ನೀನೇ, ದೈವ ನೀನೇ, ಕರ್ಮ ನೀನೇ, ಪ್ರಪಂಚದಲ್ಲಿರುವುದು ಎಲ್ಲ ನೀನೇ. ಕಾಲೋ ದೈವಂ ಕರ್ಮ ಜೀವ ಸ್ವಭಾವ. ಜೀವ, ಜೀವ ನೀನೇ. ದ್ರವ್ಯಂ ಕ್ಷೇತ್ರಂ, ದ್ರವ್ಯಂ ಅಂದರೆ ಪಂಚಭೂತಗಳು, ದ್ರವ್ಯ. ಕ್ಷೇತ್ರಂ ಅಂದರೆ ಏನದು, ಕ್ಷೇತ್ರಂ ಅಂದರೆ ಏನು ಹೇಳ್ತಾರೆ, ಹೊಲಗದ್ದಲೆ. ಪ್ರಾಣ, ಎಲ್ಲರಲ್ಲಿರುವ ಪ್ರಾಣ ನೀನೇ, ಆತ್ಮ ನೀನೇ. ಎಲ್ಲ ಬಗೆ ಬಗೆ ಬದಲಾವಣೆ ಆಗ್ತಾ ಇದೆಲ್ಲ, ಇದೆಲ್ಲ ನೀನೇ. ತತ್ಸಂಘಾತೋ ಬೀಜರೋಹ ಪ್ರವಾಹ ತನ್ಮಾಯೈಷಾ ತನ್ನಿಷೇಧಂ ಪ್ರಪದ್ಯೆ. ಇದೆಲ್ಲ ನಿನ್ನ ಮಾಯೆ, ನಿನ್ನ ಮಾಯದಿಂದಲೇ ಇದೆಲ್ಲ ಸೃಷ್ಟಿ ಆಯಿತು. ಆದರೆ ನೀವು ಮಾತ್ರ ಮಾಯೆಯನ್ನು ದಾಟಿ ಕುಳಿತಿದ್ದೀವಿ. ಅದರಿಂದ ಅಂತ ಪರಮಾತ್ಮನಿಗೆ ನಾನು ಶರಣು ಹಾಕುತ್ತಾ ಇದ್ದೀನಿ. ತನ್ಮಾಯೈಷಾ ತನ್ನಿಷೇಧಂ ಪ್ರಪದ್ಯೆ. ನಾನಾಭಾವೈರ್ಲೀಲಯೈರ್ವೋಪನ್ನೈ. ಭಗವಂತನೇ ಶ್ರೀಕೃಷ್ಣ, ನೀವು ನಿಮ್ಮ ಲೀಲಾರೂಪವಾಗಿ ನಾನಾ ರೂಪಗಳನ್ನು ಧರಿಸ್ತಾನೆ ಮತ್ಸ್ಯಕೂರ್ಮ ವರಾಹಾದಿ ಅನೇಕ ರೂಪಗಳು ವಾಮನ. ಹಾಗೆ ನೀವು ಶ್ರೀಕೃಷ್ಣನ ರೂಪವು ಅವತಾರಗಳನ್ನು ಧರಿಸ್ತೀರಿ. ನೀವು ಸಾಕ್ಷಾತ್ತು ಪರಮಾತ್ಮೆ, ಮನುಷ್ಯ ರೂಪದಲ್ಲಿದ್ದರೂ ನೀವು ನಿಜವಾಗಿ ಪರಮಾತ್ಮೆ. ನಾನಾಭಾವೈರ್ಲೀಲಯೈವೋಪನ್ನ. ಲೀಲಾ ಅಂದರೆ ಸುಮ್ಮನೆ ಆಟ, ಆಟದಿಂದಲೇ ಧರಿಸಿದ್ದನೇ ಹೊರತು ಏನು ಕಷ್ಟಪಟ್ಕೊಂಡೇನು ಮನುಷ್ಯ ರೂಪ ಆಗಲಿಲ್ಲ. ಸುಮ್ಮನೆ ಆಟ, ಅಷ್ಟು ಅನಾಯಾಸವಾಗಿ ಈಗ ಬಂದು ಏನು ಮಾಡ್ತಾನೆ, ಶಿಷ್ಟ ರಕ್ಷಣ ದುಷ್ಟ ಶಿಕ್ಷಣೆ, ಇದೇ ಅಲ್ಲವ ಕೆಲಸ. ಅದರಿಂದ ಏನು ಮಾಡ್ತಾನೆ, ದೇವಾನ್ ಸಾಧೂನ್ ಲೋಕಸೇತೂನ್ ಬಿಬರ್ಷಿ. ದೇವರನ್ನು ರಕ್ಷಣೆ ಮಾಡ್ತಾನೆ, ಸಾಧುಗಳನ್ನು ರಕ್ಷಣೆ ಮಾಡ್ತಾನೆ, ಅಷ್ಟದಿಕ್ಪಾಲಕರನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಹಂಸ್ಯುನ್ಮಾರ್ಗಾನ್, ಉನ್ಮಾರ್ಗ ಅಂದರೆ ಅಧರ್ಮದಿಂದ ಲೋಕಕಂಟಕರಾಗಿರುವ ದುಷ್ಟರನ್ನು, ರಾಕ್ಷಸರನ್ನು, ದುಷ್ಟರಾಜರನ್ನು, ಅಧರ್ಮಾತ್ಮರನ್ನು ಶಿಕ್ಷೆ ಮಾಡ್ತೀವಿ. ಹೇಗೆ, ಹಿಂಸೆಯ ವರ್ತಮಾನ, ಯಾರು ಹಿಂಸೆ ಮಾಡ್ತಾ ಇರುತ್ತಾರೋ, ಅಸುರರಾಗಿ ಹಿಂಸೆ ಮಾಡ್ತಾ ಇರುತ್ತಾರೋ, ಹಂಸಿ ಉನ್ಮಾರ್ಗಾನ್ ಹಿಂಸೆಯ ವರ್ತಮಾನ ಜನ್ಮಯಿ ತತ್ತೆ ಭಾರಹಾರಾಯ ಭೂಮೇ. ಇಂಥ ಭೂಭಾರ ಹರಣ, ಈ ಪಾಪಾತ್ಮರನ್ನು, ದುಷ್ಟರನ್ನು, ಅಸುರರನ್ನು ಸಂಹಾರ ಮಾಡುವುದಕ್ಕೆ ನಿನ್ನ ಅವತಾರ ಆಗುತ್ತದೆ. ಹೀಗೆ ಅರ್ಥ ಮಾಡಿಕೊಂಡ.
ಜನ್ಮೈತತ್ತೆ ಭಾರಹಾರಾಯ ಭೂಮಿ ತಪ್ತೋಹಂತೆ ತೇಜಸಾ ದುಸ್ಸಹೇನ. ನಿನ್ನ ಶ್ರೀಕೃಷ್ಣನಿಗೆ ಇನ್ನೂ ಸ್ತೋತ್ರ ಮಾಡ್ತಾ ಇದ್ದಾನೆ. ನಿನ್ನ ತೇಜಸ್ಸು ದೊಡ್ಡದು, ಮಹಾ ತೇಜಸ್ಸು. ನಿನ್ನ ತೇಜಸ್ಸಿನಿಂದ ನಾನು ತಡ್ಕೊಳ್ಳೋಕ್ಕಾಗದೆ ಸೆಟ್ಟು ಹೋಗ್ತಾ ಇದ್ದೀನಿ. ನನಗೆ ಬಿಸಿಲು ಆಗ್ತಾ ಇದೆ, ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಶಾಂತೋಗ್ರೇಣ ತ್ಯುಲ್ಬಣೇನ ಜ್ವರೇಣ ಅತ್ಯುಲ್ಬಣವಾದ ಜ್ವರ ನಿನ್ನದು. ಜ್ವರ ಅಂದರೆ ಹೀಟ್ ಎಂದರ್ಥ. ನಿನ್ನ ಉಷ್ಣಶಕ್ತಿ ಅತಿ ಹೆಚ್ಚಾಗಿದೆ. ನನ್ನ ಉಷ್ಣಶಕ್ತಿ ಶಾಂತವಾಗಿ ಬಿಟ್ಟಿತು. ನಿನ್ನ ಹೆಚ್ಚಿನ ಶಕ್ತಿಯಿಂದ ನಾನು ಶಕ್ತಿ ರೂಪನೇ, ನನ್ನ ಶಕ್ತಿ ತಂಪಾಗಿ ಬಿಟ್ಟಿತು, ಆರಿಹೋಯಿತು. ತಪ್ತೋಹಂ ತೇ ತೇಜಸಾ ದುಸ್ಸಹೇಣ ಶಾಂತೋಗ್ರೇಣಾತ್ಯುಲ್ಬಣೇನ ಜ್ವರೇಣ ತಾವತ್ತಾಪೋ ದೇಹಿನಾಂ ತೇಂಗ್ರಿಮೂಲಂ ನೋ ಸೇವೇರನ್ ಯಾವದ್ ಆಶಾನುಬದ್ಧಾಹ. ಜನರಲ್ಲಿ ತನ್ನ ಶರೀರದಲ್ಲಿ ಹೀಟ್ ಅಂದ್ರೇನು, ಕೋಪ ದ್ವೇಷ ಎಷ್ಟುವರೆಗಿರುತ್ತದೆ? ನಿನ್ನ ಚರಣಗಳು ಹಿಡಿಯುವವರೆಗೆ. ನಿನ್ನ ಚರಣಗಳಿಗೆ ಶರಣು ಹೊಕ್ಕಿದ್ದರೆ ಈಗ ಎಲ್ಲ ಶಾಂತವಾಗುತ್ತದೆ. ಓಕೆ. ಯಾವದಾಶಾನುಬದ್ಧ, ಜನರಿಗೆ ಮನಸ್ಸಿನಲ್ಲಿ ಎಷ್ಟು ಆಸೆ ಇರುತ್ತದೋ ಆ ಆಸೆಯೆಲ್ಲ ನಿನ್ನ ಶರಣು ಹೊಕ್ಕುವವರೆಗೆ ಇರುತ್ತದೆ. ನಿನಗೆ ಶರಣು ಹೊಕ್ಕಿದ್ದರೆ ಆಸೆಗಳೆಲ್ಲ ಹೋಗುತ್ತವೆ ಎಂದು ಸ್ತೋತ್ರ ಮಾಡಿದೆ. ಏನು, 4 ಶ್ಲೋಕಗಳಲ್ಲಿ ಭಗವಂತ ಹೇಳ್ತಾನೆ, ತ್ರಿಶಿರಸ್ಥೆ ಅವರೇ, 3 ತಲೆಗಳಿರುವವನ ಇರುವವನೋ ಅವನ ಅಡ್ರೆಸ್ ಅವನು ಹೇಳ್ತಾ ಇದ್ದಾನೆ. 3 ತಲೆಗಳಿವೆ, 3 ಕಾಲುಗಳಿವೆ. ಅಲ್ಲಿಗೆ ಯಾರಿಗೆ ಅವನ ಜ್ವರ, ಶೈವ ಜ್ವರ. ತ್ರಿಶಿರಸ್ಥೆ ಪ್ರಸನ್ನೋಸ್ಮಿ, ನಿನ್ನ ಸ್ತೋತ್ರ ನಿನ್ನ ಶರಣಾಗತಿ ನಮಸ್ಕಾರದಿಂದ ನಾನು ಪ್ರಸನ್ನನಾಗಿದ್ದೇನೆ. ವೇತುತೆ ಮಜ್ವರಾದ್ ಭಯಂ, ನನ್ನ ಉಷ್ಣದಿಂದ ನಿನಗೆ ಭಯವಿಲ್ಲ. ಈಗೇನು ಬೇಜಾರು ಮಾಡ್ಕೊಳ್ಳಬೇಡ, ಈಗ ನೀವು ಶಾಂತವಾಗಿ ಬಿಡ್ತೀವಿ. ಯೌನೌ ಸ್ಮರತಿ ಸಂವಾದಂ ತಸ್ಯತ್ವನ್ನ ಭವೇದ್ ಭಯಂ. ಇನ್ನೊಂದು ಹೇಳ್ತಾನೆ, ನಿನಗೆ ನನಗೆ ಮಧ್ಯ ಈ ಸಂವಾದ, ಈ ಸ್ತೋತ್ರ ನಡೆಯಿತಲ್ಲ, ಇದೆಲ್ಲ ಯಾರು ಕೇಳ್ತಾರೋ? ಈಗ ಇಷ್ಟೊತ್ತು ಸ್ತೋತ್ರ ಎಲ್ಲಿದು? 3, 4, 7 ಶ್ಲೋಕಗಳಷ್ಟೇ, 7 ಶ್ಲೋಕಗಳು. 7 ಶ್ಲೋಕಗಳಲ್ಲಿ ಇಬ್ಬರ ಮಧ್ಯ ಏನೇನು ನಡೆಯಿತು? ಮೊದಲು ಯುದ್ಧ ನಡೆಯಿತು, ಯುದ್ಧ ನಂತರ ಶರಣು ಹೊಕ್ಕಿ ಸ್ತೋತ್ರ ಮಾಡಿದ. ಈ ಶರಣು ಹೊಕ್ಕಿ ಸ್ತೋತ್ರ ಮಾಡಿದ್ದನ್ನು ಯಾರು ಕೇಳ್ತಾರೋ ಅವ್ರಿಗೇನಾಗುತ್ತದೆ? ತ್ರಿಶಿರಸ್ತೆ ಪ್ರಸನ್ನೋಸ್ಮಿ ವೇತುತೆ ಮಜ್ವರಾದ್ ಭಯಂ. ನನ್ನ ಯಾರಂದರೆ ನಾವೆಲ್ಲರೂ ಮನುಷ್ಯರಿಗೆ, ಯಾರು ಈ ಜ್ವರ ಶ್ರೀಕೃಷ್ಣನ ಮಧ್ಯೆ ನಡೆದಿರುವ ಸಂಭಾಷಣೆಯನ್ನು ಕೇಳುತ್ತಾರೋ, ಸ್ತೋತ್ರ ಮಾಡಿದ್ದಾರೆ ನೋಡಿ, ಸ್ತೋತ್ರ ಚೆನ್ನಾಗಿದೆ, ಶರಣು ಹೊಕ್ಕುತ್ತಾನೆ, ಈ ಸ್ತೋತ್ರವನ್ನು ಯಾರು ಓದ್ತಾರೋ ಅವ್ರಿಗೇನಾಗುತ್ತದೆ? ತ್ವನ್ನ ಭಯೋದ್ ಭವೇದ್ ಭಯಂ, ನಿನ್ನಿಂದ ಯಾರಿಗೂ ಭಯವಿರಲ್ಲ. ಯಾರಿಂದ? ಶಿವನ ಉಷ್ಣ ಶಕ್ತಿಯಿಂದ ಯಾರಿಗೆ ದುಃಖವಿರಲ್ಲ, ಯಾರಿಗೆ ಭಯವಿರುವುದಿಲ್ಲ. ಈ ಸ್ತೋತ್ರಗಳನ್ನು ಯಾರು ಓದ್ತಾರೋ, ಮನಸ್ಸಿನಲ್ಲಿ ಸ್ಮರಣ ಮಾಡಿಕೊಳ್ತಾರೋ, ಅವರಿಗೆ ಇನ್ನು ಮೇಲೆ ದುಃಖವಿಲ್ಲ. ಇತ್ಯುಕ್ತೋಚ್ಯುತಮಾನಸ್ಯ ಗತೋ ಮಹೇಶ್ವರೋ ಜರಹ. ಹೀಗೆ ಹೇಳಿದಾಗ ಯಾರು? ಅಶಿವನ ಜ್ವರ ಇದೆಲ್ಲ ಕೇಳಿ ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟೋದ. ಬಾಣಸ್ತು, ಈಗ ಬಾಣಾಸುರ ಬದ್ಧ. ಬಾಣಾಸುರ ಸ್ವಲ್ಪ ವಿಶ್ರಾಂತಿಗೆ ಹೋಗೋದನ್ನಲ್ಲ, ಏಕೆ ಕೈಕಾಲೆಲ್ಲ ಮುರಿದು ಹೋಯಿತು, ಅವರಿಗೆ ನೋವಾಯಿತು, ಅದರಿಂದ ವಿಶ್ರಾಂತಿಗೋಸ್ಕರ ಹೋದ. ಅಷ್ಟರಲ್ಲಿ ಈ ಜ್ವರಗಳು ಯುದ್ಧ ಮಾಡುತ್ತಿದ್ದವು. ಈಗ ಜ್ವರವಾಯಿತು, ಸೋತು ಹೋದರು, ಈಗ ಮತ್ತೆ ಬಾಣಾಸುರ ಬಂದ. ಬಾಣಸ್ತು ರಥ ಮಾರೂಢ ಪ್ರಾಗಾದ್ಯೋತ್ಸ್ಯನ್ ಜನಾರ್ದನಂ, ಮತ್ತೆ ಜನಾರ್ದನ ಜೊತೆಗೆ ಯುದ್ಧ ಮಾಡುವುದಕ್ಕೆ ಮತ್ತೆ ಬಾಣಾಸುರ ಬಂದ. ತಥೋ ಬಾಹು ಸಹಸ್ರೇಣ, 1000 ಕೈಗಳಿಗೆ ಯುದ್ಧ ಬೇಕು ಎಂದು ಕೇಳಿದ್ದನಲ್ಲ ಶಿವ, ನಿಮಗೆ ಬರ್ತಾನಪ್ಪ, ನಿನ್ನ 1000 ಕೈಗಳಿಗೆಲ್ಲ ಹಿಂಡಿ ನೀವು ಹಿಡಿದಿಯಲ್ಲ ತುರುಕೆ ಆಗ್ತಾ ಇದೆ ಎಂದು. ಆಯಿತು, ಹಿಂಡಿ ಈಗ ತುರುಕೆ ಅಲ್ಲ, ಏನಿಲ್ಲ, ಕೈಗಳಿಗೆ ಏನು ತೃಪ್ತಿ ಆಗುವಷ್ಟು ಯುದ್ಧ ಮಾಡ್ತಾನೆ, ಯುದ್ಧ ಕೊಡ್ತಾನೆ ನಿಮಗೆ, ಒಬ್ಬನು ಬರ್ತಾನೆ ಎಂದು. ತಥೋ ಬಾಹು ಸಹಸ್ರೇಣ ನಾನಾಯುಧರೋ ಸುರ, 1000 ಕೈಗಳಲ್ಲಿ 1000 ಅಸ್ತ್ರಗಳನ್ನು ತಗೊಂಡು ಬಂದನಂತೆ. ಅಬ್ಬ ನೋಡಿ, ಅದು ನೋಡುವುದಕ್ಕೆ ದೊಡ್ಡ ಸೀನು ಅಲ್ಲ. ಮುಮೋಚ ಪರಮಕ್ರುದ್ಧ, ಆ ಆಯುಧಗಳನ್ನೆಲ್ಲ ಶ್ರೀಕೃಷ್ಣನ ಮೇಲೆ ಬಿಟ್ಟ. ಪರಮಕ್ರುದ್ಧ, ಮಹಾಕೋಪ ಬಂತವನಿಗೆ. ಬಾಣಾಂಶ ಚಕ್ರಾಯುಧೇ ನೃಪ ತಸ್ಯಾಸ್ಯತೋಸ್ತ್ರಾಣ್ಯ ಸಕೃತ್ ಚಕ್ರೇಣ ಕ್ಷುರನೇಮಿನ. ಶ್ರೀಕೃಷ್ಣ ತನ್ನ ಚಕ್ರದಿಂದ ಆ 1000 ಕೈಯಿಂದ ಬಿಡಿಸಿರುವ
ಆ ಅಸ್ತ್ರಗಳನ್ನೆಲ್ಲ ಧ್ವಂಸ ಮಾಡಿಬಿಟ್ಟ. ಚಿಚ್ಚಯದ ಭಗವಾನ್ ಬಾಹುನಷ್ಟೇ ಅಲ್ಲ, ಅವರ 10,000 ಕೈಗಳಿತ್ತಲ್ಲ, 10,000 ಎಲ್ಲ ಏನು ಚಿಚ್ಚೇದ ಅಂದರೆ ಏನು ಹೇಳ್ತಾರೆ ಕಟ್ಟಿಂಗ್ ಕಡೆದು ಹಾಕಿಬಿಟ್ಟು ಎರಡೇ ಉಳಿಸಿಬಿಟ್ಟ. ನಮ್ಮ ಮನುಷ್ಯರಿಗೆ ಎರಡು ಇರುತ್ತದೆ, ಇಲ್ಲೊಂದು ಕೈ ಇಲ್ಲೊಂದು ಕೈ. ನಿಮಗೇನು ಮಿಕ್ಕದು ಎಲ್ಲ 90 ಬೇಡ, ನಿಮಗೆ ಎಲ್ಲ ಹಾಕಿಬಿಟ್ಟ, ಎರಡೇ ಉಳಿಸಿಬಿಟ್ಟ 98. ಎರಡು ಉಳಿಸಿಬಿಟ್ಟು ಮಿಕ್ಕದೆಲ್ಲ ನಾಶ ಮಾಡಿಬಿಟ್ಟ. ಬಾಹುಶ ಚಿಚ್ಚೇದ ಭಗವಾನ್ ಬಾಹೂನ್ ಶಾಖಾ ಇವ ವನಸ್ಪತೆ. ಹೇಗೆ ದೊಡ್ಡ ಮರೆಗೆ, ಆಲಮರೆಗೆ ಅನೇಕ ಕೊಂಬೆಗಳಿರುತ್ತವೆ ನೋಡಿ, ಆ ಕೊಂಬೆಗಳೆಲ್ಲ ಕತ್ತರಿಸಿಬಿಟ್ರೆ ಏನಾಗುತ್ತದೆ, ಹೇಗಿರುತ್ತದೆ ನೋಡಿ, ಒಂದು ಏನು ಈ ತೆಂಗು ಮರ ಆಗಿಬಿಡ್ತದೆ ಅಲ್ವ, ಏನೂ ಇಲ್ಲ ಅದಕ್ಕೆ, ಯಾವ ಏನು ಕೊಂಬೆ ಇಲ್ಲ. ಹಾಗೆ ಎಲ್ಲ ಕೊಂಬೆಗಳು ಹೋಯ್ತಂತೆ, ಇವನು ಆಲಮರ ಇದ್ದವನು ತಾಳಮರ ಆಗಿಬಿಟ್ಟ. ಆಲಮರ ಆಗಿರೋನು ತಾಳಮರ ಆಗಿಬಿಟ್ಟ ಬಾಣಾಸುರ. ಚಿಚ್ಚೇದ ಭಗವಾನ್ ಬಾಹೂನ್ ಶಾಖಾಯುವ ವನಸ್ಪತೆ, ಶ್ಲೋಕನೇ ಹೇಳ್ತಾ ಇದೆ. ಶಾಖಾಯುವ ವನಸ್ಪತೆ ಅಂದರೆ ಒಂದು ಮರದ ಕೊಂಬೆಗಳನ್ನೆಲ್ಲ ಕಿತ್ತು ಹಾಕಿದ್ದರೆ ಹೇಗೆ ಮರ ಆಗುತ್ತದೋ ಹಾಗೆ ಆಗಿಬಿಟ್ಟನಂತೆ. ಬಾಹುಶು ಛಿದ್ಯಮಾನೇಶು, ಈಗ ಅವರಿಗೆ ಏನು ಗತಿ ಇಲ್ಲ, ಸೋತು ಹೋದ. ಇನ್ನೇನು ಮಾಡ್ತಾನೆ, ಬಾಣಸ್ಯ ಭಗವಾನ್ ಭವಃ, ಈಗ ಬಾಣ ಸೋತು ಹೋದ. ಅವರಿಗೆ ಇಷ್ಟು ಕೈಗಳಲ್ಲೆಲ್ಲ ತುರುಕಿ ಆಗುತ್ತಿತ್ತಲ್ಲ, ಕೈಗಳೇ ತೆಗೆದುಬಿಟ್ಟ, ಎಲ್ಲ ಕತ್ತರಿಸಿ ಹಾಕಿಬಿಟ್ಟ. ಈಗ ಆವಾಗ ನೋಡಿಕೊಂಡು, ಇವನು ಸೋತು ಹೋದನಲ್ಲ, ಈಗ ಸಾಕ್ಷಾತ್ ಶಿವನೇ ಬಂದ. ಭಕ್ತ ಅನುಕಂಪ್ಯುಪ ವ್ರಜ್ಯ ಚಕ್ರಾಯುಧ ಮಭಾಷತ. ಸಾಕ್ಷಾತ್ ಶಿವನೇ ಬಂದು ಶ್ರೀಕೃಷ್ಣನಿಗೆ ಇಂದು ಸ್ತೋತ್ರ ಮಾಡ್ತಾ ಇದ್ದಾನೆ. ಶ್ರೀ ರುದ್ರ ಉವಾಚ, ಓಹ್ ಟೈಮೇ ಆಯ್ತಲ್ಲ ಸಾಕು. ರುದ್ರ ಸ್ತೋತ್ರ ಮಾಡ್ತಾನೆ, ಒಳ್ಳೆಯ ಸ್ತೋತ್ರ ಇದೆ. ಪರಮಾತ್ಮನ ಸ್ತೋತ್ರ ಏನಿದೆ, ರುದ್ರ ಸ್ತೋತ್ರ ಮಾಡಿದ ನಂತರ ಇನ್ನೇನು ಉಳಿಯುತ್ತದೆ, ಇನ್ನೂ ಏನೋ ಇದೆ ಕತೆ. ಈ ಉಷಾ ಅನಿರುದ್ಧ ವಿವಾಹ ಆಗುತ್ತದೆ ಗೊತ್ತಿಲ್ಲ. ಅರುವತ್ತು ಮೂರು ಶ್ರೀಕೃಷ್ಣ ಬಾಣಾಸುರ ಸಂಗ್ರಾಮ. ತತ್ರ ಮಾಹೇಶ್ವರೇಣ ಮಹೇಶ್ವರನ ಜಗತ ಭಗವಸ್ತುತಿ. ಮೃಗಸ್ಯ ಉದ್ಧಾರ, ಇನ್ನೊಬ್ಬರು ಮೃಗ ಎಂದು ಬರುತ್ತಾನೆ ಅವರು. ಬಲಭದ್ರಸ್ಯ ವ್ರಜೇಗಮನಂ ಕಾಲಿಂದಿ ಕರ್ಷಣಂಚ ಪೌಂಡ್ರಕ ಕಾಶಿರಾಜಯೋರ್ವಧ ಸ್ವಪ್ನ ಪ್ರಯುಕ್ತೇನ ಅವಿಚಾರಾಜ್ಞನ ಸುದಕ್ಷ. ಇವೆಲ್ಲ ಯುದ್ಧಗಳೇ ಏನಿಲ್ಲ, ಆ ಬೃಂದಾವನ ಲೀಲ ಇಲ್ಲ ಬೇರೆ, ಈ ಲೀಲ ಬೇರೆ, ಇದೆಲ್ಲ ಯುದ್ಧಗಳೇ. ಸುದರ್ಶನೇನ ವಾರಾಣಸಿ ದಹನಂಚ ರೈವಚೇ ತ್ವಿವಿಧ ವಧ ಸಾಂಬ ವಿವಾಹ ಬಲರಾಮೇಣ ಹಸ್ತಿನಪುರ ಆಕರ್ಷಣಂಚ ದೇವರ್ಷಿ ನಾರದ ಕೃತಂ ಗೃಹಚರ್ಯಾ ದರ್ಶನ. ಅಷ್ಟೇ, ನಾರದ ಒಂದು ದಿವಸ ಬರುತ್ತಾನೆ ಶ್ರೀಕೃಷ್ಣನು ಮನೆಯಲ್ಲಿರುವಾಗ ಏನು ಮಾಡ್ತಾನೆ ಎಂದು ನೋಡುವುದಕ್ಕೆ. ಅಷ್ಟುವರೆಗೂ 5-6 ಅಧ್ಯಾಯಗಳೆಲ್ಲ ಯುದ್ಧನೇ ಇದೆ. ಇನ್ನೊಂದು 2-3 ದಿವಸದಲ್ಲಿ ಬೇಗ ಬೇಗ ಮುಗಿಸ್ಬಿಡೋಣ. ನಂತರ ಆವಾಗ ಉದ್ಧವ ಬರ್ತಾನೆ, ಪಾಂಡವರ ಜೊತೆಗೆ ಹೋಗ್ತಾನೆ. ಅಲ್ಲಿ ಸ್ವಲ್ಪ ಯುದ್ಧ ಇದ್ದರೂ ಸ್ವಲ್ಪ ಆದರೂ ಭಕ್ತಿ ಇರುತ್ತದೆ. ಆಯಿತು, ಈಗ ಇದು ಉಷಾ ನಿರುದ್ಧನದ ಏನಾಗುತ್ತದೆ, ವಿವಾಹ ಆಗಿಬಿಡ್ತದೋ ಏನೋ ನೋಡೋಣ, ಅಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.